ವೀಕ್ಷಕರೇ, ಇವತ್ತಿನ ಟೇಕ್ ಆಫ್ ನ್ಯೂಸ್ಗೆ ನಾನು ನಿಮ್ಮನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಲಾವಣ್ಯ. ಇವತ್ತಿನ ಟೇಕ್ ಆಫ್ ನ್ಯೂಸ್ ಅಲ್ಲಿ ಏನೇನೆಲ್ಲ ಹಾಟ್ ನ್ಯೂಸ್ ಇದೆ ಅಂತ ನೋಡ್ಕೊಬರೋಣ ಬನ್ನಿ. ಮಾಜಿ ಸಚಿವ ಡಿಕೆ ಶಿವಕುಮಾರ್ ಬಂಧನ ಖಂಡಿಸಿ ಜೆಡಿಎಸ್ ಮುಖಂಡ ಮಾಜಿ ಸಚಿವ ಸಾರಾ ಮಹೇಶ್ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವನ್ನು ತೀವ್ರ ಟೀಕಿಸಿದರು. ಮೈಸೂರಿನಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇಡೀ ದೇಶದಲ್ಲಿ ಎಲ್ಲಾ ವಿರೋಧ ಪಕ್ಷಗಳ ದಮನ ಮಾಡುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡುತ್ತಿದೆ. ಇದಕ್ಕಾಗಿ ಸ್ವಾಯತ್ತ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ. 4 ದಶಕಗಳ ರಾಜಕೀಯ ಜೀವನದಲ್ಲಿ ಹೆಸರು ಮಾಡಿರುವ ನಾಯಕರನ್ನು ಮಾನಸಿಕವಾಗಿ ದುರ್ಬಲ ಮಾಡಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಕಾಂಗ್ರೆಸ್ನ ಪ್ರಭಾವಿ ನಾಯಕ ಡಿಕೆ ಶಿವಕುಮಾರ್ ಈ ಹಿಂದೆ ಗುಜರಾತ್ನ ಶಾಸಕರನ್ನು ಹಿಂದಿಟ್ಟುಕೊಂಡಿದ್ದಕ್ಕೆ ಹೀಗಾಗಿದೆ ಎಂದು ಬಿಜೆಪಿ ನಾಯಕರು ಹೇಳುತ್ತಿದ್ದಾರೆ. ರಾಜಕಾರಣದಲ್ಲಿ ವಿರೋಧ ಪಕ್ಷ ಆಡಳಿತ ಪಕ್ಷ ಸಹಜ. ಕೇಂದ್ರದಲ್ಲಿ ಬಿಜೆಪಿ ಆಡಳಿತಕ್ಕೆ ಬಂದ ನಂತರ ಇಡೀ ದೇಶದಲ್ಲಿ ಯಾವುದೇ ವಿರೋಧ ಪಕ್ಷ ಇರಬಾರದು ಎಂದು ಸಾಂವಿಧಾನಿಕ ಸಂಸ್ಥೆಗಳನ್ನು ಬಳಸಿಕೊಂಡು ಕೆಲಸ ಮಾಡುತ್ತಿದೆ. ಎಲ್ಲರಿಗೂ ಧಾರ್ಮಿಕ ಭಾವನೆಗಳಿರುತ್ತದೆ. ದೇಶದಲ್ಲಿ ಚಿದಂಬರಂ ನಂತರ ರಾಜ್ಯದ ಪ್ರಭಾವಿ ರಾಜಕಾರಣಿಗಳನ್ನು ಮಟ್ಟ ಹಾಕುವ ಕೆಲಸ ಮಾಡುತ್ತಿದ್ದಾರೆ. ಭಾರತೀಯ ಸಂಸ್ಕೃತಿಯಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಒಬ್ಬ ರಾಜಕೀಯ ಪಕ್ಷದ ನಾಯಕನನ್ನು ಬಿಡದೆ ಮಾನಸಿಕವಾಗಿ ಕುಗ್ಗಿಸುವ ಕೆಲಸ ಮಾಡುತ್ತಿದೆ ಎಂದು ವಾಗ್ದಾಳಿ ನಡೆಸಿದರು. ಪ್ರಧಾನಿಗಳಿಗೆ ಭ್ರಷ್ಟಾಚಾರವನ್ನು ನಿರ್ನಾಮ ಮಾಡುವ ಗುರಿ ಇದ್ದರೆ ಸ್ವಾಗತ, ಆದರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಪಕ್ಷದ ನಾಯಕರು ನಮ್ಮ ಶಾಸಕರನ್ನು ಕರೆದೊಯ್ದಿದ್ದಾಗ ನಿಮ್ಮ ಇಡೀ ಅಧಿಕಾರಿಗಳು ಎಲ್ಲಿ ಹೋಗಿದ್ದರು? ಆಗ ಇಡೀ ಅಧಿಕಾರಿಗಳು ದೇಶದಲ್ಲಿ ಇರಲಿಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಆಪರೇಷನ್ ಕಮಲಕ್ಕೆ ಬಂದಂತ ಹಣ ಯಾವುದು, ಮೂಲ ಹಣ ಯಾವುದು, ತನಿಖೆ ನಡೆಸಲಿ, ಸೇಡಿನ ರಾಜಕಾರಣ ಮಾಡಬಾರದು. ನೀವು ಭ್ರಷ್ಟಾಚಾರ ಪೋಷಿಸುತ್ತೀರೋ ಅಥವಾ ಭ್ರಷ್ಟಾಚಾರ ನಿಗ್ರಹ ಮಾಡುತ್ತೀರೋ, ಆಪರೇಷನ್ ಕಮಲ ಕುರಿತು ಪ್ರಾರಂಭದಿಂದಲೂ ತನಿಖೆ ಆಗಬೇಕು. ಹುಣಸೂರು, ಕೆಆರ್ ನಗರ, ಬೆಳಗಾವಿ, ಶಿವಮೊಗ್ಗ, ಮುಂಬೈ, ಬೆಂಗಳೂರು ಇಲ್ಲೆಲ್ಲ ನಡೆದ ಫೋನ್ ಸಂಭಾಷಣೆಗಳಿಲ್ಲದರ ಬಗ್ಗೆ ತನಿಖೆ ನಡೆಸಲಿ ಎಂದು ಅನರ್ಹ ಶಾಸಕ ಎಚ್ ವಿಶ್ವನಾಥ್ಗೆ ಸಾರಾ ಮಹೇಶ್ ಪರೋಕ್ಷ ಟಾಂಗ್ ನೀಡಿದರು. ರಾಜ್ಯದಲ್ಲಿ ಉಪಯೋಗವಾದ ಹಣ ಎಲ್ಲಿಂದ ಬಂತು, ಯಾರಿಂದ ಬಂತು ಎಂಬ ತನಿಖೆ ಮಾಡಬಹುದಿತ್ತು. ಕುಮಾರಸ್ವಾಮಿ ಅವಧಿಯಲ್ಲಿ ಟೆಲಿಫೋನ್ ಕದ್ದಲಿಕೆ ಕುರಿತು ಸಿಬಿಐಗೆ ವಹಿಸಿದ್ರೆ ಆದರೆ ಟೆಲಿಫೋನ್ ನಲ್ಲಿರುವ ವಿಷಯದ ಬಗ್ಗೆ ತನಿಖೆ ಆಗಬೇಕಿದೆ. ಈ ಪ್ರಕರಣವನ್ನು ಸಿಬಿಐಗೆ ನೀಡಿ ಆಪರೇಷನ್ ಕಮಲ ಯಾರ್ಯಾರು ಎಷ್ಟು ಕೊಟ್ಟಿದ್ದಾರೆ ಎಲ್ಲವೂ ಹೊರಬರಲಿ. ಹೀಗಾಗಿ ಕೇಂದ್ರ ಸರ್ಕಾರ ಈ ವಿಷಯ ಕುರಿತು ತನಿಖೆ ಮಾಡಿಸಲಿ ಎಂದು ಆಗ್ರಹಿಸಿದರು. ಡಿಕೆ ಶಿವಕುಮಾರ್ ಅವರನ್ನು ಬೆಂಬಲಿಸುತ್ತೇವೆ, ಪಕ್ಷ ಬೇರೆ ಇದ್ದರೂ ಬೆಂಬಲಿಸುತ್ತೇವೆ, ಡಿಕೆ ಶಿವಕುಮಾರ್ ವಿಚಾರದಲ್ಲಿ ಸಹಕಾರ ನೀಡಲು ಮುಂದಾಗಿದ್ದೇವೆ, ವಿರೋಧ ಪಕ್ಷದಲ್ಲಿ ಕುಳಿತು ಹೋರಾಟ ಮಾಡುತ್ತೇವೆ ಎಂದು ಸಾರಾಮಶ್ ಅವರು ತಿಳಿಸಿದರು. ಪತ್ರಿಕಾ ಸ್ನೇಹಿತರೆ, ಇತ್ತೀಚಿನ ರಾಜಕಾರಣದ ಬೆಳವಣಿಗೆಯನ್ನು ತಾವೆಲ್ಲರೂ ನೋಡ್ತಾ ಇದ್ದೀರಿ. ಅನುಭವ ಇರ್ತಕ್ಕಂಥ ಅನೇಕ ಹಿರಿಯ ಪತ್ರಕರ್ತರ ಅನುಭವ ಇರ್ತಕ್ಕಂಥ ಅನೇಕ ಪತ್ರಿಕಾ ಸ್ನೇಹಿತರು ಸಹ ಇಲ್ಲಿದ್ದೀರಿ. ರಾಜಕಾರಣದಲ್ಲಿ ವಿರೋಧ ಪಕ್ಷ ಆಡಳಿತ ಪಕ್ಷ ಸಹಜ. ಜನಾದೇಶ ಏನಾಗಿರುತ್ತೆ ಅದರ ಮೇಲೆ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಇರ್ತವೆ. ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ನಂತರ ಇಡೀ ದೇಶದಲ್ಲಿ ಯಾವುದೇ ವಿರೋಧ ಪಕ್ಷಗಳು ಇರಬಾರದು ಅನ್ನುವಂತಹ ಒಂದು ತೀರ್ಮಾನವನ್ನು ಭಾರತೀಯ ಜನತಾ ಪಾರ್ಟಿ ಕೇಂದ್ರದಿಂದ ರಾಜ್ಯದವರೆಗೂ ಸಹ ಸಾಂವಿಧಾನಿಕ ಸಂಸ್ಥೆಗಳನ್ನು ಉಪಯೋಗಿಸಿಕೊಂಡು ವಿರೋಧ ಪಕ್ಷಗಳನ್ನು ದಮನವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನ ತಾವೆಲ್ಲರೂ ನೋಡ್ತಾ ಇದ್ದೀವಿ. ಸ್ನೇಹಿತರೆ, ಯಾವುದೇ ಪಾರ್ಟಿಯವರಿರಲಿ ಕಾನೂನು ಅನ್ನುವಂಥದ್ದು ದೊಡ್ಡದು, ನಾವೆಲ್ಲರೂ ತಲೆ ಬಾಗಲೇಬೇಕು. ಆದರೆ ಎಲ್ರಿಗೂ ಸಹ ಅವ್ರದೇ ಆದಂತಹ ಭಾವನೆಗಳು, ಧಾರ್ಮಿಕ ಭಾವನೆಗಳು ಇರ್ತಕ್ಕಂಥದ್ದು ತಮ್ಮೆಲ್ಲರಿಗೆ ಗೊತ್ತಿದೆ. ದೇಶದಲ್ಲಿ ಚಿದಂಬರಂ ಆದ ನಂತರ ರಾಜ್ಯದಲ್ಲಿ ಇವತ್ತು ಡಿಕೆ ಶಿವಕುಮಾರ್ ಕಾಂಗ್ರೆಸ್ನ ಒಬ್ಬ ಪ್ರಭಾವಿ ನಾಯಕರಾಗಿ ಕೆಲಸ ಮಾಡಿದಂಥವ್ರು, ಅವರು ಕೆಲವು ಶಾಸಕರನ್ನ
ಜೊತೆಲಿ ಇಟ್ಕೊಂಡಿದ್ರು ಅನ್ನೋವಂಥದ್ದನ್ನ ಅವರ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ನಾಯಕರೇ ಮೊನ್ನೆ ಮಾತನಾಡಿದ್ದಾರೆ. ಅವ್ರಿಗೆ ಯಾಕೆ ಬೇಕಿತ್ತು ಅಂತೇಳಿ ಗಣಪತಿ ಹಬ್ಬ ಗೌರಿ ಹಬ್ಬ ಇಡೀ ದೇಶದ ಸಂಸ್ಕೃತಿಯನ್ನು ನಮ್ಮ ಒಗ್ಗಟ್ಟನ್ನು ಬಿಂಬಿಸುವಂಥ ಹಬ್ಬ, ಪೂರ್ವಜರಿಗೆ ಎಡೆಯನ್ನು ಇಡುವಂಥ ಹಬ್ಬ. ಇಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಒಬ್ಬ ರಾಜಕಾರಣದ ಆಡಳಿತ ಚುಕ್ಕಾಣಿಯನ್ನು ಹಿಡಿದು 30-40 ವರ್ಷಗಳ ಕಾಲ ಒಂದು ಪಕ್ಷದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿದಂಥ ಒಬ್ಬ ರಾಜಕೀಯ ಪಕ್ಷದ ನಾಯಕರನ್ನ ಮಾನಸಿಕವಾಗಿ ಕುಗ್ಗಿಸುವಂಥ ಕೆಲಸ ಮಾಡಿರ್ತಕ್ಕಂಥದ್ದು ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಆತಂಕಕಾರಿ ಬೆಳವಣಿಗೆ ಅನ್ನುವಂಥದ್ದನ್ನ ನಿಮ್ಮ ಮೂಲಕ ರಾಜ್ಯದ ಜನತೆಗೆ ಗೊತ್ತಾಗಬೇಕು. ಜೊತೆಗೆ ನಾನು ಮಾನ್ಯ ಪ್ರಧಾನಮಂತ್ರಿಗಳು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡುವಂಥದ್ದೇ ಅವ್ರ ಗುರಿಯಾಗಿದ್ದರೆ ಸ್ವಾಗತವನ್ನು ಮಾಡ್ತೀನಿ. ನಮ್ಮೆಲ್ಲರ ಉದ್ದೇಶನೂ ಅದೇ. ಆದರೆ ಇತ್ತೀಚಿನ ಬೆಳವಣಿಗೆಯಲ್ಲಿ ಕೆಲವು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಶಾಸಕರು ನಿಮ್ಮ ಪಕ್ಷದ ನಾಯಕರು ಬಾಂಬೆನಲ್ಲಿ ತಗೊಂಡೋಗಿ ಇಟ್ಕೊಂಡ್ರಲ್ಲ, ಇದು ಯಾವ ಸಿದ್ಧಾಂತ, ಯಾವ ಭ್ರಷ್ಟಾಚಾರ ರಹಿತ ಆಡಳಿತ? ಅವತ್ತು ನಿಮ್ಮ ಇಡಿ ಐಟಿ ಇಲಾಖೆಯವರು ಹೊರದೇಶದಲ್ಲಿದ್ದರೆ ಆ 3-4 ತಿಂಗಳು ಈ ರಾಜ್ಯದಲ್ಲಿ ಈ ರಾಜ್ಯದಿಂದ ದೇಶದ ತನಕ 1000-1000 ಕೋಟಿ ಹಣ ವರ್ಗಾವಣೆ ಆಯಿತು ಅಂತೇಳಿ ಆಗ್ತಾ ಇದೆ ಅಂತೇಳಿ ಎಲ್ಲ ಕಡೆ ಗೊತ್ತಾಗ್ತಿತ್ತಲ್ಲ. ಅವತ್ತು ನಿಮ್ಮ ಇಡಿ ಐಟಿ ಏನು ಮಾಡ್ತಿದ್ರು? ದಯಮಾಡಿ ರಾಜ್ಯದ ಜನತೆಗೆ ಅಧಿಕಾರದ ಒಂದು ಆಮಿಷಕ್ಕೋಸ್ಕರ ಒಂದು ಕಡೆ ಹೇಳ್ತೀರಿ ಭ್ರಷ್ಟಾಚಾರ ರಹಿತ ಸರ್ಕಾರವನ್ನು ಕೊಡ್ತೀರಿ ಅಂತೇಳಿ, ಆದರೆ ರಾಜ್ಯದಲ್ಲಿ ಉಪಯೋಗ ಆಯ್ತಲ್ಲ 1000-1000 ಕೋಟಿ, ಅದು ಬಂದಂಥ ಹಣ ಎಲ್ಲಿದು, ಅದಕ್ಕೆ ಕೊಟ್ಟಂಥವ್ರು ಯಾರು, ಇದ್ರ ಬಗ್ಗೆ ವಿಧಾನಸಭೆಯಲ್ಲೂ ಸಹ ಚರ್ಚೆ ಆಯ್ತಲ್ಲ, ಯಾಕೆ ತನಿಖೆ ಆಗಲಿಲ್ಲ? ಇವತ್ತು ಕುಮಾರೇಂದ್ರವರ ಸರ್ಕಾರದಲ್ಲಿ ಏನು ಕೆಲವರು ಟೆಲಿಫೋನ್ ಕದ್ದಾಲಿಕೆ ಆಯಿತು ಅಂಥೇಳಿ ಹೇಳಿದಂಥ ಸಂದರ್ಭದಲ್ಲಿ ಈಗ CBIಗೆ ಕೊಟ್ಟಿದ್ದೀರಿ. ಆದರೆ ಫೋನನ್ನು ಟೆಲಿಫೋನನ್ನು ಕದ್ದಾಲಿಕೆ ಜೊತೆಗೆ ಅದರಲ್ಲಿ ಇರ್ತಕ್ಕಂಥ ವಿಷಯ ಆಧಾರಿತವಾಗೂ ಸಹ ನೀವು ಆ ವಿಷಯವನ್ನು ಸಹ CBIಗೆ ಕೊಡಬೇಕು ಅಂಥೇಳಿ ಮತ್ತೊಮ್ಮೆ ನಿಮ್ಮನ್ನು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈ ರಾಜ್ಯದಲ್ಲಿ ನೀವು ಕಳಂಕರಹಿತ ರಾಜಕಾರಣವನ್ನು ಅಧಿಕಾರವನ್ನು ಮಾಡ್ತಾ ಇದ್ದೀರಿ ಅನ್ನೋದಾದರೆ, ಈ ರಾಜ್ಯದ ಜನತೆಗೆ ಗೊತ್ತಾಗಬೇಕು ಅನ್ನೋದಾದರೆ, ಆ ವಿಡಿಯೋ ಹಗರಣದಲ್ಲಿ ಏನು ಆಗಿದೆ ಅಂತೇಳಿ ನೀವು ಕೊಟ್ಟಿದ್ದೀರಿ, ಅದರಲ್ಲಿ ನಡೆದಂಥ ಮಾತುಕತೆಯ ಫಲಿತಾಂಶಗಳನ್ನು ಸಹ ನೀವು CBIಗೆ ಕೊಡಬೇಕು. ಆ BJP ಆಪರೇಷನ್ ಏನಿದೆ ಅದನ್ನು ಸಹ, ಆಪರೇಷನ್ ಕಮಲ ಅದನ್ನು ಸಹ ಕೊಡಬೇಕು. ಆದರೆ ಅದರ ಹಿಂದೆ ಯಾರ್ಯಾರು ಹಣ, ಅದಕ್ಕೆ ಇನ್ವೆಸ್ಟ್ ಮಾಡಿದವರು ಯಾರು, ಅದಕ್ಕೆ ಯಾವ್ಯಾವ ಈಗ ಫಲಗಳನ್ನು ನೀವು ಕೊಡ್ತಾ ಇದ್ದೀರಿ ಅದೆಲ್ಲವೂ ಸಹ ಈ ರಾಜ್ಯದ ಈ ದೇಶದ ಜನತೆಗೆ ಗೊತ್ತಾಗಬೇಕು ಅಂತೇಳಿ
ಕೇಂದ್ರದ ಭಾರತೀಯ ಜನತಾ ಪಾರ್ಟಿಯ ನಾಯಕರನ್ನ ನಾನು ಒತ್ತಾಯವನ್ನ ಮಾಡ್ತಾ ಇದ್ದೀನಿ. ಖಂಡಿತವಾಗಿ ಪಕ್ಷ ಬೇರೆ, ಕಾನೂನು ಎಲ್ಲರನ್ನೂ ಗೌರವಿಸ್ತೀವಿ, ಆದರೆ ಒಬ್ಬ ವ್ಯಕ್ತಿಯನ್ನ ನೀವು ಈ ರೀತಿ ಅವರ ಭಾವನೆಗಳಿಗೆ ವಿರುದ್ಧವಾಗಿ ತಲತಲಾಂತರದಿಂದ ನಡ್ಕೊಂಡ್ಬಂದಂಥ ಧಾರ್ಮಿಕ ಭಾವನೆಗಳಿಗೆ ವಿರುದ್ಧವಾಗಿ ನೀವು ನಿಮ್ಮ ಕಾನೂನನ್ನು ಅಧಿಕಾರಿಗಳನ್ನು ಬಿಟ್ಟು ಮಾಡಿಸಿರ್ತಕ್ಕಂಥದ್ದನ್ನ ನಾವು ವಿರೋಧಿಸ್ತೀವಿ. ಡಿ ಕೆ ಶಿವಕುಮಾರ್ ಅವರು ನೈತಿಕವಾಗಿ ನಾವು ಅವ್ರನ್ನ ಬೆಂಬಲಿಸ್ತೀವಿ. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಜನ ತತ್ತರಿಸ್ತಾ ಇದ್ದಾರೆ. ಈ ರಾಜ್ಯದ ಜನತೆಗೆ ಹಿಂದೆ ಸಮ್ಮಿಶ್ರ ಸರ್ಕಾರದಲ್ಲಿ ನಿಮಗೆ ಗೊತ್ತು, ಮಡಿಕೇರಿನಲ್ಲಿ ನಾನು ಹಿಂದೆನೇ ಹೇಳಿದ್ದೆ, 1,03,000 ರೂಪಾಯಿ ಮನೆ ಕಳ್ಕೊಂಡಂಥವ್ರಿಗೆ ತಕ್ಷಣ, 3,00,000 ರೂಪಾಯಿ ಎನ್ ಡಿ ಆರ್ ಎಫ್ ಇಂದ ತಕ್ಷಣ, ವಿಶೇಷ ಈ ದೇಶದಲ್ಲಿ ಎಲ್ಲೂ ಕೊಡಲಿಲ್ಲ. ಸಂಪುಟ ಸಭೆಯನ್ನು ಕರೆದು ಮಾನ್ಯ ಕುಮಾರಣ್ಣರವರು ಅವರು ದಿನನಿತ್ಯದ ವಸ್ತುಗಳನ್ನು ಏನು ಕಳ್ಕೊಂಡ್ರು ಅದಕ್ಕೆ 50,000, ಮತ್ತೆ ಅವರಿಗೆ ನಿವೇಶನ ಉಚಿತವಾಗಿ, ಮತ್ತೆ 10,000 ರೂಪಾಯಿ ಬಾಡಿಗೆ, ಮತ್ತೆ 9,85,000 ರೂಪಾಯಿಗಳನ್ನು ಮನೆ ಕಟ್ಟಲಿಕ್ಕೆ ಕೇಂದ್ರ ರಾಜ್ಯ ಎರಡೂ ಕಡೆ ನಿಮ್ಮ ಸರ್ಕಾರ ಇದೆಯಲ್ಲ ಸ್ವಾಮಿ, ನೀವು ಕೊಟ್ಟಿದ್ದೆಷ್ಟು 5,000, 10,000 ಬಾಡಿಗೆ ಇದ್ದಿದ್ದು 5,000, 10,000 ಮನೆಗಳು ಕೊಟ್ಟಿದ್ದ, 10,00,000 ಮನೆಗಳು ಕೊಟ್ಟಿದ್ದ, 5,00,000 ಬಾಡಿಗೆ, 5,000 ಜೊತೆಗೆ 10,000 ರೂಪಾಯಿ ಅವರ ದಿನನಿತ್ಯದ ಉಪಯೋಗಕ್ಕೆ, ಈ 3,000 ಸೇರಿ, ಎನ್ ಡಿ ಆರ್ ಎಫ್ದು 3,000 ಸೇರಿ, ನಿಮಗೆ ರಾಜ್ಯದ ಜನತೆಯ ಮೇಲೆ ಬದ್ಧತೆ ಇದ್ದರೆ ನಿಮ್ಮ ಅಧಿಕಾರಿಗಳನ್ನು ಸಾರ್ವಜನಿಕರ ಪರವಾಗಿ ಆಗಬೇಕಾದಂತಹ, ನೊಂದಿರ್ತಕ್ಕಂಥ ಪರವಾಗಿ ಆಗಬೇಕಾಗಿರ್ತಕ್ಕಂಥವ್ರ ಬಗ್ಗೆ ನಿಮ್ಮ ಸಹಕಾರ ಇರಲಿ. ಸೇಡಿನ ಭಾವನೆಯಿಂದ ಕಾಂಗ್ರೆಸ್ ಪಕ್ಷನಾಗಲಿ, ಜೆ ಡಿ ಎಸ್ ಪಕ್ಷನಾಗಲಿ, ಅದರ ನಾಯಕರನ್ನಾಗಲಿ ನೀವು ಹತ್ತಿಕ್ತೀನಿ ಅಂತ ಹೇಳಿದ್ರೆ ಅದು ನಿಮ್ಮ ಭ್ರಮೆ ಅನ್ನುವಂಥ ಮಾತನ್ನು ಈಗಲಾದರೂ ಈ ಸೇಡಿನ ರಾಜಕಾರಣವನ್ನು ಬಿಟ್ಟು ಅಭಿವೃದ್ಧಿಯ ಕಡೆ ಗಮನವನ್ನು ಹರಿಸಿ ನೊಂದಿರ್ತಕ್ಕಂಥ ಜನರುಗಳ ಭಾವನೆಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಿಮ್ಮ ಮೂಲಕ ಒತ್ತಾಯವನ್ನು ಮಾಡ್ತಾರೆ. ನಾನು ಕಾನೂನಾತ್ಮಕವಾಗಿ ಕಾನೂನಿಗೆ ಯಾರು ದೊಡ್ಡವರಲ್ಲ, ನಾನೇ ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಪಕ್ಷಾತೀತವಾಗಿ, ನಿಷ್ಪಕ್ಷಪಾತವಾಗಿ, ಭ್ರಷ್ಟಾತೀತರಹಿತವಾಗಿ ನೀವು ದೇಶದಲ್ಲಿ ರಾಜ್ಯದಲ್ಲಿ ನಡೀತಾ ಇದ್ದಿದ್ರೆ, ಮೊನ್ನೆ ನಡೀತಲ್ಲ ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾಗಳೆಲ್ಲ ಹೇಳಿದ್ರಲ್ಲ 1,000,000,000 ಯಾರ್ಯಾರು ಏನೇನು ಅಂತೇಳಿ, ಅದೇ ತನಿಖೆಯೇನು ಆಗಲಿ, ಯಾರು ತಪ್ಪು ಮಾಡಿದ್ದಾರೆ ಅದು ಗೊತ್ತಾಗಲಿ. ಮತ್ತೆ ನೀವೇ ಮಾಡ್ತಾ, ನೀವು ಯಾವುದಕ್ಕೆ ಬೆಂಬಲ ಕೊಡ್ತಾ ಇದ್ದೀರಿ? ಕೇಂದ್ರದ ನಾಯಕ ಹೇಳ್ಬೇಕಲ್ಲ, ನಿಮ್ಮ ಆಪರೇಷನ್ ಕಮಲಕ್ಕೆ ಬಂದಂತ ಹಣ ಯಾವುದು, ಅದ್ರ ಮೂಲ ಯಾವುದು, ಅದಕ್ಕೆ ಫೈನಾ ಬಂಡವಾಳ ಹಾಕ್ತೇವ್ರ ಯಾರು, ಅದೆಲ್ಲವೂ ಬರಬೇಕಲ್ಲ. ಅಲ್ಲ ಈಗ ನೋಡೋಣ, ನಾವು ಈಗಲೂ ಅವರಿಗೆ ಮನಸ್ಸು ಪರಿವರ್ತನೆಯಾಗಿ ಕೇಂದ್ರದ ನಾಯಕರಿಗೆ, ಪ್ರಧಾನಮಂತ್ರಿಗಳಿಗೆ ಭ್ರಷ್ಟಾಚಾರ ಸರ್ಕಾರವನ್ನು ಈ ರಾಜ್ಯದಲ್ಲಿ ಕೊಡಬೇಕು, ದೇಶದಲ್ಲಿ ಭ್ರಷ್ಟಾಚಾರ ರಹಿತವಾಗಿ ನಾವು ಇರಬೇಕು ಅನ್ನೋವಂಥ ಭಾವನೆ ಅವ್ರಿಗೆ ಬಂದು ಅಲ್ಲಿ ನಡೆದಂಥ ವಿಷಯಗಳನ್ನು ಸಹ ಸಿಬಿಐಗೆ ವಹಿಸ್ತಾರೆ ಅನ್ನುವಂಥದ್ದು ನಮಗೆ ಇನ್ನೂ ಆಶಾಭಾವನೆ ಇದೆ. ಎಸ್ಐಟಿ ತನಿಖೆ ರಮೇಶ್ ಕುಮಾರ್ ಯಡಿಯೂರಪ್ಪ
ನಾವು ಸೇಡಿನ ರಾಜಕಾರಣವನ್ನ ಮಾಡಬಾರ್ದು. ಅದಕ್ಕೆ ನೀ ಆಗೇನ್ ಹೇಳ್ತಿದ್ರಿ, ಎಲ್ಲರೂ ತೀರ್ಮಾನ ಆಯ್ತು. ಮಾನ್ಯ ನಮ್ಮ ನಾಯಕರು ಯಾವುದೇ ಒಂದು ಪಕ್ಷದ ನಾಯಕರನ್ನ ಗುರಿಯಾಗಿಟ್ಟಿಸ್ಕೊಂಡು ದಮನಕಾರಿ ಉಪಯೋಗವನ್ನು ಮಾಡ್ತಾರೆ ಅನ್ನುವಂಥದ್ದನ್ನ ಜನ ಅನ್ನಬಾರ್ದು. ರಾಜ್ಯದಲ್ಲಿ ಡೆವಲಪ್ಮೆಂಟ್ ಅಭಿವೃದ್ಧಿ ಕೆಲಸಗಳು ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಅದನ್ನು ಸ್ವಲ್ಪ ಹಿಂದೆ ಹೋದ್ವಿ. ಅದೇ ಈ ರಾಜ್ಯದಲ್ಲಿ ಕುಮಾರೇಂದ್ರವರೆಗೂ ಬೇರೆ ನಾಯಕರಿಗೂ ಇರ್ತಕ್ಕಂಥ ವ್ಯತ್ಯಾಸ ಇಲ್ಲ. ಅದನ್ನು ಜನ ತೀರ್ಮಾನ ಮಾಡ್ತಾರೆ, ಜನ ತೀರ್ಮಾನ ಮಾಡ್ತಾರೆ. ಈಗ ಈ ಸಿ ಬಿ ಐಗೆ ಅದನ್ನೇ ನಾನು ಹೇಳ್ತಾ ಇರೋದು ನಿಮಗೆ, ಈಗ ಏನು ಸಿ ಬಿ ಐ ಕೊಟ್ಟಿದ್ದೀರಿ ಆ ಟೆಲಿಫೋನು ಇದೆಯಲ್ಲ ಸಂಭಾಷಣೆ ಅದು ಸೇರಿದಾಗ ಬರಬೇಕು ಅಂತೇಳಿನೇ ನಾವು ಒತ್ತಾಯ ಮಾಡ್ತಾ ಇರೋವಂಥದ್ದು. ನಮ್ಮ ಒತ್ತಾಯನೇ ಎಲ್ಲಿಂದ ಇದು ಪ್ರಾರಂಭ ಆಯಿತು, ಬಾಂಬೆ, ಬೆಂಗಳೂರು ಟು ಬಾಂಬೆ, ಬಾಂಬೆ ಟು ಬೆಳಗಾವ್, ಇದೆಲ್ಲ ಶಿಫ್ಟಿಂಗ್ ಆಯ್ತಲ್ಲ ಅವತ್ತಿಂದ ಏನು ಈ ಪ್ರಾರಂಭ ಆಯಿತು ಅದನ್ನು ಸೇರಿ ತನಿಖೆ ಆಗಬೇಕು. ಅದನ್ನು ಸೇರ್ಬೇಕು, ಎಲ್ಲ ಸೇರ್ಕೊಂಡ್ರೆ ಮೈಸೂರು ಹುಣಸೂರು ಕೆ ಆರ್ ನಗರ ಶಿವಮೊಗ್ಗ ಬಾಂಬೆ ಎಲ್ಲ ಸಂಭಾಷಣೆಗಳು ಸೇರಿದ್ರೆ ಈ ರಾಜ್ಯದಲ್ಲಿ ಒಂದು ಸ್ವಚ್ಛ ಆಗುತ್ತೆ. ಸತ್ಯ ಏನು ಅಂತೇಳಿ ಈ ರಾಜ್ಯದ ಈ ದೇಶದ ಜನತೆಗೆ ಗೊತ್ತಾಗುತ್ತೆ ಅಂತೇಳಿ ನಿಮ್ಮ ಮೂಲಕ ಒತ್ತಾಯವನ್ನು ಮಾಡ್ತೀವಿ. ಅಲ್ಲಲ್ಲ, ಭಾರತೀಯ ಜನತಾ ಪಾರ್ಟಿಲು ಕಾಂಗ್ರೆಸ್ಸಲ್ಲಿ ಜೆ ಡಿ ಎಸ್ ಅಲ್ಲಿ ಹೇಗೆ ನಿಷ್ಠೆ ಪ್ರಾಮಾಣಿಕತೆ ಅನ್ನುವಂಥದ್ದು ಕೆಲವು ನಾಯಕರು ಇದ್ದಾರೆ, ಕೆಲವರು ಹೋದರು ಎಲ್ಲ ಹೋದ್ರ ಕಾಂಗ್ರೆಸ್ಸಲ್ಲಿ ಕೆಲವರು ಹೋದರು, ಜೆ ಡಿ ಎಸ್ ಅಲ್ಲಿ ಇರೋರಿಲ್ವಾ? ಇದು ಅದೇ ಥರ ಭಾರತೀಯ ಜನತಾ ಪಾರ್ಟಿನಲ್ಲೂ ಸಹ ನಿಷ್ಠೆ ಪ್ರಾಮಾಣಿಕತೆ ಇರುವಂಥವ್ರು ಕೇಂದ್ರದಲ್ಲಿ ರಾಜ್ಯದಲ್ಲಿ ಎರಡೂ ಕಡೆ ಇದ್ದಾರೆ, ಅವ್ರಿಗಾದ್ರೆ ಮನಸ್ಸಾಕ್ಷಿ. ಅದಕ್ಕೆ ನಿಮ್ಮ ಮೂಲಕ ಈ ರಾಜ್ಯದ ಜನತೆ ಗೊತ್ತಾಗಲಿ, ಹಿಂಗಾದ್ರೂ ಬಾಯಿ ಬಿಡಲಿ ಅಂತ ಕೇಳ್ತಾ ಇದ್ದೀನಿ. ಕರೆಕ್ಟ್. ಈಗ ಕುಮಾರೇಂದ್ರವರ ಆರೋಗ್ಯ ಸರಿ ಇಲ್ಲದೆ ಇದ್ರು ಸಹ ಮೈಸೂರು ಬೆಳಗಾವ್ ಮತ್ತು ಚಿಕ್ಕಮಗಳೂರು ಇಲ್ಲಿಗೆಲ್ಲ ಹೋಗಿ ಬಂದ್ವಿ. ಪತ್ರನೂ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರೇಂದ್ರವರು ಮತ್ತು ನಾವು ಸಹ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದಿದ್ದೀವಿ. ಇಡೀ ರಾಜ್ಯದಲ್ಲಿ ಬಹುತೇಕ ಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಟೀಕೆ ಮಾಡುವಂಥದ್ದು ಸರಿಯಲ್ಲ, ನಾವು ಈ ಸಂದರ್ಭದಲ್ಲಿ ಸಹಕಾರವನ್ನು ಕೊಡಬೇಕು ಅಂಥೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಅದು ಅದಷ್ಟೇ. ತಕ್ಷಣ ವಿಧಾನಸಭೆಯನ್ನು ಕರೀರಿ ಅಂತಲೂ ಕೇಳಿದ್ದೀವಿ. ನೀವು ಕೊಟ್ಟಿರ್ತಕ್ಕಂಥ ಹಣ ಸರಿಯಲ್ಲ, ಇದನ್ನು ದ್ವಿಗುಣ ಮಾಡಬೇಕು ಅಂತೇಳಿ ಪತ್ರವನ್ನು ಬರೆದಿದ್ದೀವಿ. ನಿಮ್ಮ ಮೂಲಕನೂ ಸಹ ಒತ್ತಾಯವನ್ನು ಮಾಡಿದ್ದೀವಿ. ಇಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಸಹಕಾರವನ್ನು ಕೊಡಬೇಕು, ಟೀಕೆ ಮಾಡದೆ ವಿರೋಧ ಪಕ್ಷರು ಟೀಕೆ ಮಾಡದೆ ವೃತ್ತಿಯನ್ನು ತಿಳ್ಕೋಬಾರದು ಅಂತೇಳಿ ನಾವು ಮಾಡಿಲ್ಲ. ಆದರೆ ಈಗಲೂ ಮನವಿಯನ್ನು ಮಾಡ್ತೀವಿ. ನೀವು ಕೊಟ್ಟಿರ್ತಕ್ಕ ಈಗ ಲಾಸ್ಟ್ ಟೈಮು 10,985,000 ಮಡಿಕೇರಿಂದ ಲಾಲಿ ಮನೆ ಕೊಡ್ತಾ ಇದ್ದೀವಿ. ಈಗ ಅವರೇ ಕೀ ಕೊಡ್ತಾ ಇದ್ದಾರೆ. ನೀವು 5,00,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರೆ ಎನ್ ಡಿ ಆರ್ ಎಫ್ ಹಣ 1,03,000 ಸೇರಿ 5,00,000, ಇದು ಯಾವ ನ್ಯಾಯ? ಅದನ್ನ ಕೇಂದ್ರದ ನಾನು ಅವತ್ತು ಹೇಳಿದ್ದೆ, 25 ಜನ ಸಂಸದರು ಇದೀರಲ್ಲ, ಕೇಳಬೇಕು. ಏನು ಭಯನ ಕೇಂದ್ರದ ಸಂಸದರಿಗೆ? ಭಯನ ಅಲ್ಲ ಸ್ವಾಮಿ, ವರದಿ ಹೋಗಿದೆ. ಮೊನ್ನೆ ಲಾಸ್ಟ್ ಇಯರು ಪಕ್ಕದ ರಾಜ್ಯದಲ್ಲಿ ಆದಾಗ ತಕ್ಷಣ ಮಧ್ಯಂತರ ಹಣವನ್ನು ಬಿಡುಗಡೆ ಮಾಡಲಿಲ್ವ ನೀವು?
ಯಾಕೆ ರಾಜ್ಯ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಇಷ್ಟೆಲ್ಲ ಅನಾಹುತ ಆದರೂ ಸಹ ಇಲ್ಲಿವರೆಗೆ ಒಂದು ರೂಪಾಯಿನ ಕೊಡುವಂಥ ಕೆಲಸ ಆಗಿಲ್ಲ. ಒಂದು ರೂಪಾಯಿ ಭಯ ನಾನು ಕೇಳಕ್ಕೆ ಯಾಕೆ ಸುಮ್ಮನಿದ್ದೀರಿ ಅಂತ ಗೊತ್ತಿಲ್ಲ. ಲೋಕಸಭೆಯಲ್ಲೂ ಇದೇ ತಂತ್ರವನ್ನ ಮಾಡಿದ್ರು. ನಮ್ಮ ಪಕ್ಕದ ಮಂಡ್ಯ ಕ್ಷೇತ್ರದ ಪುಟ್ಟರಾಜು ಅವ್ರ ಮೇಲೂ ದಾಳಿ ಆಯ್ತು ಎರಡು ಸಾರಿ. ಈಗ 18 ಕ್ಷೇತ್ರಗಳಲ್ಲಿ ಚುನಾವಣೆ ಪ್ರಾರಂಭ ಆಯ್ತಾ ಇದೆ. 17 ಕ್ಷೇತ್ರದಲ್ಲಿ ಇದೆಲ್ಲವನ್ನ ಗಮನಿಸ್ಬೇಕು. ಆಮೇಲೆ ನಮ್ಮ ಕೆಲವು ಸ್ನೇಹಿತರು ನೆನೆ ಮನೆ ನೋಡಿದೆ, ಯಾರು ಎಲೆಕ್ಟ್ರಾನಿಕ್ ಮೀಡಿಯಾದ ನಮ್ಮ ಸ್ನೇಹಿತರುಗಳು ನಮ್ಮ JDS ಪಕ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಬಗ್ಗೆ ಕೆಲವು ಚರ್ಚೆಯನ್ನು ಮಾಡ್ತಿದ್ರು. ಮೊನ್ನೆ ಭಾರಿ ತೀಕ್ಷ್ಣವಾಗಿ ಈ ಸರ್ಕಾರವನ್ನು ಮಾಡಿದ್ರು, ಅವ್ರನ್ನ ಅಭಿನಂದಿಸ್ತೀವಿ, ತುಂಬ ತೀಕ್ಷ್ಣವಾಗಿ ಮಾಡಿದ್ರು. ಸೋಮಣ್ಣ ಅವರು ನನಗೂ ಕೂಡ ಫೋನ್ ಮಾಡಿದ್ರು. ತಾಯಿ ಚಾಮುಂಡೇಶ್ವರಿಯ ಪೂಜೆ ನಾಡಹಬ್ಬ, ಇದು ಸಾರ್ವಜನಿಕರು ಅಧಿಕಾರಿಗಳು ಎಲ್ಲ ಪಕ್ಷದ ಮುಖಂಡರುಗಳು ಸರ್ಕಾರ ಎಲ್ಲರೂ ಸೇರಿ ಮಾಡ್ತಕ್ಕಂಥ ನಾಡಹಬ್ಬ. ನಮ್ಮದು ನಾಡಹಬ್ಬಕ್ಕೆ ಎಲ್ಲ ರೀತಿಯ ಸಂಪೂರ್ಣ ಬೆಂಬಲ ಇದೆ. ಆದರೆ ನಾವು ಯಾಕೆ ಭಾಗವಹಿಸ್ತಾ ಇಲ್ಲ ಅಂದರೆ ನನಗೆ ಸೋಮಣ್ಣವ್ರು ಮಾತಾಡಿದರು. ಈಗ 5 ವರ್ಷ ಸರ್ಕಾರ ಮುಗಿದು ಜನಾದೇಶ ಅವ್ರ ಪರವಾಗಿ ಕೊಟ್ಟು ಅವರು ಇಲ್ಲಿ ಬಂದು ನಾಡಹಬ್ಬವನ್ನು ಮಾಡುವಂಥ ಸಂದರ್ಭದಲ್ಲಾಗಿದ್ದರೆ ನಾವೇ ಅವ್ರಿಗೆ ಹೂವಿನ ಬಕ್ಕೆ ಕೊಟ್ಟು ಸ್ವಾಗತ ಮಾಡಿ ನಾಡಹಬ್ಬದ ಎಲ್ಲ ವಿಚಾರಗಳಿಗೆ ಜೊತೆಯಲ್ಲಿ ಇರ್ತಿದ್ದೆ. ನಾವು ಸುಮಾರು 30,000 ಕೋಟಿ ಸಾಲ ಈ ದೇಶದಲ್ಲಿ, ಅದು ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಣ್ಣರವರ ನೇತೃತ್ವದಲ್ಲಿ ಮನ್ನಾ ಮಾಡಿ ಇಷ್ಟೊಂದು ಒಳ್ಳೆಯ ಕೆಲಸಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಅಧಿಕಾರಕ್ಕೆ ಬಂದಂಥ ದಿನದಿಂದಲೇ ನಮ್ಮನ್ನು ತೆಗಿಲೇಬೇಕು ಅಂತೇಳಿ ನೀವು ತೀರ್ಮಾನವನ್ನು ಮಾಡಿ ಬೆನ್ನಿಗೆ ಚೂರಿಯನ್ನು ಹಾಕಿ ನಾವು ಕೂತು ಇಲ್ಲಿ ದಸರಾವನ್ನು ಮಾಡುವಂಥವ್ರನ್ನ ನಮ್ಮಿಂದ ಮೋಸದಿಂದ ಕಿತ್ಕೊಂಡು ನಮ್ಮ ಶಾಸಕರನ್ನು ಹೊತ್ಕೊಂಡೋಗಿ ಆಸೆ ಆಮಿಷಗಳನ್ನು ತೋರಿಸಿ ಹೊತ್ಕೊಂಡೋಗಿ ನೀವು ಇನ್ನೂ 113 ಜನ ಆಗಿಲ್ಲ ನೀವು ಇಲ್ಲಿ ದಸರಾ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಹೆಂಗೆ ಸ್ವಾಮಿ ನಿಮ್ಮ ಜೊತೆ ಬಂದು ಕೂತ್ಕೊಳ್ಳೋದು? ನಾವು ನಿಮ್ಮಷ್ಟು ಒಳ್ಳೆಯವರಲ್ಲ, ನಿಮ್ಮ ಜೊತೆ ಕೂತ್ಕೊಳ್ಳುವಷ್ಟು ನಮಗೆ ಅರ್ಹತೆ ಇಲ್ಲ, ಅದಕ್ಕೆ ನಾವು ನಿಮ್ಮ ಜೊತೆ ಭಾಗವಹಿಸ್ತೇವೆ. ಆದರೆ ನಿಮಗೆ ಸಂಪೂರ್ಣ ದಸರಾ ನಾಡಹಬ್ಬಕ್ಕೆ ಯಾವುದೇ ತಕರಾರು, ಅದೊಂದೇ ಕಾರಣಕ್ಕೆ ನಾವು ನಿಮ್ಮ ಜೊತೆ ನಾವು ನಿಮ್ಮ ಜೊತೆ ಕೂರುವಷ್ಟು, ಯಾಕೆಂದರೆ ನಾವು ಅರ್ಹರು ಅಂತ ಗೊತ್ತಿದ್ದರೆ ನೀವು ನಮ್ಮಿಂದ ನಮ್ಮ ಶಾಸಕರನ್ನ ವ್ಯಾಪಾರ ಮಾಡಿ ಇಲ್ಲದ ಆಸೆಗಳನ್ನ ತೋರಿಸಿ ಹೊತ್ಕೊಂಡೋಗಿ ಬಾಂಬೆ ತನಕ ನೀವು ಸರ್ಕಾರ ಮಾಡ್ತಿರ್ಲಿಲ್ಲ, ನಾವು ಅರ್ಹರಲ್ಲ ಅಂಥೇಳಿ ನೀವು ಮಾಡಿದ್ದೀರ. ಅದರಿಂದ ನಿಮ್ಮ ಜೊತೆ ಕೂತು ನಾವು ಹೇಗೆ ಸಭೆ ಮಾಡೋದು? ನಮ್ಗೆ ಆ ನೈತಿಕತೆ ಇಲ್ಲ. ಸಹಕಾರ ಕೊಡ್ತೀವಿ ಆದರೆ ಭಾಗವಹಿಸ್ತೀವಿ.
ಮೈಸೂರು ಭಾಗದಲ್ಲಿ ಇದು ನನ್ನ ವೈಯಕ್ತಿಕ ತೀರ್ಮಾನ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು ನಾವು ಎಲ್ಲ ಕೂತು ಚರ್ಚೆ ಮಾಡಿ ಬೇರೆಯವರು ಏನು ತೀರ್ಮಾನ ಮಾಡಬೇಕು ಅನ್ನೋಂತ ಮಾಡ್ತಾರೆ. ಅವರು ನಾನು ಈಗಲೂ ಹೇಳ್ತೀನಿ, ನಮ್ಮ ಜಿಲ್ಲೆಯ ಜೆ ಡಿ ಎಸ್ ನಾಯಕರು, ಉಸ್ತುವಾರಿ ಸಚಿವರು, ಮಾಜಿ ಉಸ್ತುವಾರಿ ಸಚಿವರು, ನಮ್ಮೆಲ್ಲರ ನಾಯಕರು ಸಹಕಾರಿ ಕ್ಷೇತ್ರದಿಂದ ಬಂದವರು. ನಾನು ಈಗೊಂದು 4-5 ದಿವಸದಿಂದ ಅವ್ರ ಜೊತೆ ಮಾತಾಡೋಕ್ಕಾಗಿಲ್ಲ. ನೀವು ಹೇಳಿರುವಂಥ ವಿಚಾರನ ಚರ್ಚೆ ಮಾಡಿ, ಇದು ನನ್ನ ವೈಯಕ್ತಿಕವಾಗಿ ನನಗನ್ಸಿರುವಂತಹ ವಿಚಾರ. ಅವರು ನನಗಿನ್ನ ಹಿರಿಯ ರಾಜಕಾರಣಿ, ಅವ್ರಿಗೇನಿಸಿದೆ ಅಂಥೇಳಿ ತಿಳ್ಕೊಂಡು ಮುಂದಿನ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸ್ತೀನಿ. ನಮಸ್ಕಾರ. ಪ್ರೊಟೆಸ್ಟ್ ನಾಳೆ ಕೆಆರ್ನಗರದಲ್ಲೂ ಮಾಡ್ತಾ ಇದ್ದಾರೆ. ನಾನು ಇವತ್ತು ಬದ್ಧ ಇದ್ದೀನಿ, ಇವತ್ತು ನನ್ನ ಈ ಕ್ಷಣ ತನಕ ಬದ್ಧ ಇದ್ದೀನಿ. ನನ್ನ ಕ್ಷೇತ್ರದ ಜನ ನನಗೆ 3 ಸಾರಿ, ನಿಮ್ಮೆಲ್ಲರಿಗೆ ಗೊತ್ತದೆ, ಅನೇಕ ಹಿರಿಯರಿದ್ದೀರಿ. ಸಿದ್ದರಾಮಯ್ಯನವರಾದಿಯಾಗಿ ಮಂಡ್ಯ, ಮೈಸೂರು, ಹಾಸನ ಈ ಎಲ್ಲ ಈ ಕಡೆ ಭಾಗದಲ್ಲಿ ಸತತವಾಗಿ ಜೆ ಡಿ ಎಸ್ನಲ್ಲಿ ಯಾವುದೇ ಒಬ್ಬನ ಶಾಸಕನ ಕಂಟಿನ್ಯೂಯಸ್ 3 ಸಾರಿ ಗೆಲ್ಲಿಸಿಲ್ಲ. ಆದರೆ ನನ್ನ ಕ್ಷೇತ್ರದ ಜನ ನನ್ನನ್ನು ಆಯ್ಕೆ ಮಾಡಿದ್ದಾರೆ, ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲೂ ನಾನು ಹೇಳಿದ್ದೀನಿ ಅವ್ರಿಗೆ, ಅವರು ಹಿಂದೆ ಒಂದು ಸಾರಿ ಕರೆದಿದ್ದರು ನಂಜಪ್ಪನವ್ರನ್ನ, ನಿಮಗೆ ಗೊತ್ತಿದೆ, ಕಪ್ಪಡಿಗೆ. ನಾನು ಅವ್ರು ಯಾವ ದೇವ್ರಿಗಾರ ಕರೀಲಿ, ಅದೇನೋ ನಮ್ಮ ದೇವ್ರ ಸುಳ್ಳು ಅಂತ ಹೇಳಿದ್ದಾರೆ, ಅವ್ರು ಯಾವ ದೇವ್ರು ಕರೀತಾರೆ ಕರೀಲಿ, ಅವ್ರು ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗಿಲ್ಲ ನಾನು ಅಂಥೇಳಿ ಅವರು ಸತ್ಯ ಮಾಡಿದ್ರೆ ನನ್ನ ರಾಜಕೀಯ ಜೀವನವನ್ನು ಇವತ್ತಿಂದನೇ ಆ ಕ್ಷಣದಲ್ಲಿ ನಾನು ಅವತ್ತು ಅದೇ ಹೇಳಿದ್ದೀನಿ, ಇನ್ನು ಕೊನೆಯ ತನಕ ನಾನು ಯಾವತ್ತೂ ನನ್ನ ಜನತೆ ಮುಂದೆ ಯಾವ ಪಕ್ಷದವ್ರ ಪರವಾಗಿ ಆಗಲಿ ನನಗೇ ಆಗಲಿ ಹೋಗಿ ಇನ್ನು ಕೈ ಮುಗಿಯಲ್ಲ. ಇದು ಅವತ್ತು ಬದ್ಧ, ಇವತ್ತು ಬದ್ಧ. ಅವ್ರು ಎಲ್ಲಿಗೆ ಕರೆ, ಯಾವ ದೇವಸ್ಥಾನಕ್ಕಾರ ಕರೆ, ನಮ್ಮ ದೇವ್ರು ಸರಿ ಇಲ್ಲ ಅಂದರೆ ಅವ್ರ ದೇವ್ರಿಗೆ ಕರೆ, ಅದಕ್ಕೂ ಬದ್ಧ ಇದೆ. ನಮಸ್ಕಾರ. ಸೆಪ್ಟೆಂಬರ್ 15 ಮೈಸೂರಿನಲ್ಲಿ ಜಿಮ್ ಖಾನ್, ಸ್ವಿಗ್ಗಿ, ಐಡಿ ಫುಡ್ಸ್, ಹಿಮಾಲಯ, ಫಾಸ್ಟ್ ಅಂಡ್ ಆಫ್ ಎನರ್ಜಿ ಡ್ರಿಂಕ್, ಬೈಲಿ, ಕೊಲಂಬಿಯಾ, ಏಷ್ಯಾ ಹಾಸ್ಪಿಟಲ್, ಡೆಕಾಥ್ಲಾನ್ ಅಂಡ್ ಮಲ್ಟಿಫಿಟ್ ಜಿಮ್ಸ್ ಇವರ ಸಹಯೋಗದೊಂದಿಗೆ ಫೋರಂ ಮಾಲ್ ಮೈಸೂರು ದಿನಾಂಕ 15 ಸೆಪ್ಟೆಂಬರ್ 19 ಬೆಳಿಗ್ಗೆ 6 ಫೋರಂ ಪರ್ಪಲ್ನ 2 ಆವೃತ್ತಿಯನ್ನು ಘೋಷಿಸಲಿದೆ. ಒಂದೇ ಕಾರಣಕ್ಕಾಗಿ ಒಂದೇ ಸಮಯದಲ್ಲಿ ಭಾರತದ 6 ಬೆಂಗಳೂರು, ಚೆನ್ನೈ, ಹೈದರಾಬಾದ್, ಮೈಸೂರು, ಮಂಗಳೂರು ಮತ್ತು ಉದಯಪುರಗಳಲ್ಲಿ 8 ಫೋರಂ ಮಾಲ್ಗಳಲ್ಲಿ ಆಲ್ಜೈಮರ್ಸ್ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಅತಿದೊಡ್ಡ ಓಟವನ್ನು ಏರ್ಪಡಿಸಲಾಗಿದೆ. 55 ಮೇಲ್ಪಟ್ಟ ಜನರಲ್ಲಿ ಸಾವನ್ನು ತಂದೊಡ್ಡುವ 5 ಪ್ರಮುಖ ಕಾರಣವೆಂದು ಆಲ್ಜೈಮರ್ಸ್ ರೋಗವನ್ನು ಈ ರೋಗದಿಂದ ಬಳಲುತ್ತಿರುವ ರೋಗಿಗಳಿಗೆ ಭಾರತದಲ್ಲಿ 4 ದಶಲಕ್ಷಕ್ಕೂ ಹೆಚ್ಚು ಜನರು ಕೆಲವು ರೀತಿಯ ಬುದ್ಧಿಮಾಂದ್ಯತೆ ಬಳಲುತ್ತಿದ್ದಾರೆ. ಅಲ್ಲದೆ ಈ ರೋಗದಿಂದ ಬಳಲುತ್ತಿರುವ ರೋಗಿಗಳಿಗೆ ಮಾನಸಿಕ ಅಸ್ವಸ್ಥೆಯ ಕಳಂಕವನ್ನು ತಂದೊಡ್ಡಿದೆ. ಆಲ್ಜೈಮರ್ಸ್ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಮೆದುಳಿನ ಆರೋಗ್ಯವನ್ನು ಉತ್ತೇಜಿಸುವ ಮೂಲಕ ಬುದ್ಧಿಮಾಂದ್ಯತೆಯ ಅಪಾಯವನ್ನು ಕಡಿಮೆ ಮಾಡುವುದು ಪರ್ಪಲ್ ರನ್ನ ಮುಖ್ಯ ಬಹುಮುಖ್ಯ ಉದ್ದೇಶವಾಗಿದೆ ಹಾಗೂ ಆಲ್ಜೈಮರ್ಸ್ನ ಮುಕ್ತ ಜಗತ್ತನ್ನು ಸೃಷ್ಟಿಸುವುದು ಇದರ ಗುರಿಯಾಗಿದೆ.
ಈ ವರ್ಷ ನಾವು ಓಟದಲ್ಲಿ 1500 ಜನ ಭಾಗವಹಿಸುವುದರೊಂದಿಗೆ ಅಲ್ಜಮೇರ್ಸ್ ವಿರುದ್ಧ ಕಳಂಕವನ್ನು ಹೋಗಲಾಡಿಸಲು ಪ್ರತಿಜ್ಞೆಯನ್ನು ಮಾಡುವ ಮೂಲಕ ಬದಲಾವಣೆಯನ್ನು ತರಲು ಆಶಿಸುತ್ತೇನೆ. ಈ ಉತ್ತಮ ಕಾರಣದಿಂದ ಲಭಿಸುವ ಆದಾಯವನ್ನು ಈ ರೋಗದ ಚಿಕಿತ್ಸೆಯಲ್ಲಿ ಬಳಸುವ ಕಾರ್ಯತಂತ್ರಗಳ ಕುರಿತು ಶ್ರಮಿಸುತ್ತಿರುವ ನಿಮಾನ್ಸ್ ಆಸ್ಪತ್ರೆಗೆ ದಾನ ನೀಡಲಾಗುವುದು. ಸೋ ಆನ್ ಸೆಪ್ಟೆಂಬರ್ 15th 6 AM ಈ ಆಲ್ಜೈಮರ್ಸ್ ರನ್ ಸ್ಟಾರ್ಟ್ ಆಗುತ್ತೆ. ಸೋ ದ ಆಬ್ಜೆಕ್ಟಿವ್ ಬಿಹೈಂಡ್ ದಿಸ್ 5 kilometer ರನ್ ಏನು ಅಂತಂದ್ರೆ, ವಿ ಹ್ಯಾವ್ ಟು ಸ್ಪ್ರೆಡ್ ಅವೇರ್ನೆಸ್ ಆಫ್ ಆಲ್ಜೈಮರ್ಸ್. ದೇ ಇಂಟರ್ಮಿಡಿಯೆಂಟ್ಲಿ ಮೈಟ್ ಹ್ಯಾವ್ ದೀಸ್ ದ ಕಾಸಸ್ ಆಫ್ ದೀಸ್ ಆಲ್ಜೈಮರ್ಸ್ ಇಸ್ ವಾಟ್ ವಿ ಆರ್ ಟ್ರೈಂಗ್ ಟು ಜನರೇಟ್ ಅವೇರ್ನೆಸ್ ಆನ್. ಸೊ ದೀಸ್ ಆರ್ ದ ಕಾಸಸ್ ವಾಟ್ ಆರ್ ಟು ಬಿ ನೋನ್. ವಿ ಆರ್ ಜನರೇಟಿಂಗ್ ಅವೇರ್ನೆಸ್ ಆ್ಯಂಡ್ ವಿ ರಿಕ್ವೆಸ್ಟ್ ಆಲ್ ದ ಮೈಸೂರಿಯನ್ಸ್ to participate in this noble cause, promote this small run and help the cause. The proceeds what we receive from this small run will be donated to NIMHANS, who are working on therapeutic strategies to end this mental stigma. So about the small run, it is there in two categories, that is competitive and non-competitive. Competitive, ನಿಮಗೆ ಇಟ್ ಇಸ್ ಜಸ್ಟ್ 300 rupees ವಿತ್ ದ ಟೈಮ್ಡ್ ಚಿಪ್ ಆ್ಯಂಡ್ ನಾನ್ ಕಾಂಪಿಟೇಟಿವ್ ಇಸ್ 150 rupees. ಆಲ್ ದ ರನ್ನರ್ಸ್ ಇನ್ ದಿಸ್ ಸ್ಮಾಲ್ ರನ್ ವಿಲ್ ರಿಸೀವ್ ಮೆಡಲ್ಸ್, ಸರ್ಟಿಫಿಕೇಟ್ಸ್ ಆ್ಯಂಡ್ ಸ್ನ್ಯಾಕ್ಸ್. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ವಿ ನೀಡ್ ಆಲ್ ಯುವರ್ ಸಪೋರ್ಟ್ ಇನ್ ಟರ್ಮ್ಸ್ ಆಫ್ ಬೀಂಗ್ ಅ ಪಾರ್ಟ್ ಆಫ್ ದಿಸ್ ನೋಬಲ್ ಕಾಸ್ ಆ್ಯಂಡ್ ಹೆಲ್ಪ್ ಅಸ್ ಇನ್ ಪ್ರಮೋಟಿಂಗ್ ದಿಸ್ ಮೆಂಟಲ್ ಸ್ಟಿಗ್ಮಾ. So I would hand over the mic to Mr. Dhanashekar sir, who will brief you more about this event. Tagidare Alzheimer's koskara, and the numbers expected is 7.5 million by 2030. Adukoskara na idu awareness create madana anto ella forum malo serisi idu forum purple run anta marathon organize madidivi. It is happening in 8 malls across 6 cities in South India, and more than 5000 jana participate maadtare sir ella malu serisi, and more than 150,000 worth prizes kurta idivi naavu winner ku. So avaru helidaralla competitive non competitive iradu bage ide. So competitive alli people can win, so avarku naavu 150,000 worth prizes kurta idivi. So it is a very important marathon for a important cause. So we need your support, the support of the press, the support of the people. E run should be the, you know, to make it successful sir. Last year we had 700 makkal participate madidare. E time ondu 1000 makkal participate madbeku sir, adhe nandu objective. ಹಾಗೂ ಈ ಕಾರ್ಯಕ್ರಮವು ಭಾಗವಹಿಸುವ ಎಲ್ಲರ ನಡುವೆ ಆರೋಗ್ಯಕರ ಜೀವನ ಶೈಲಿಯನ್ನು ಉತ್ತೇಜಿಸಲು ಮೆಟ್ಟಿಲಾಗಿದೆ ಎಂದು ಫೋರಂ ಮಾಲ್ ಮೈಸೂರಿನ ಮಾಲ್ ಮ್ಯಾನೇಜರ್ ಆದ ಧನಶೇಖರನ್ ಅವರು ತಿಳಿಸಿದರು. ಈಶಾ ಫೌಂಡೇಶನ್ನಿಂದ ಹಮ್ಮಿಕೊಂಡಿರುವ ಕಾವೇರಿ ಗೋಗು ಅವೈಜ್ಞಾನಿಕ ಹಾಗೂ ಏಕಮುಖ ನಿರ್ಣಯವಾಗಿದ್ದು ಇದರಿಂದ ರೈತರ ಹಕ್ಕನ್ನು ಹತ್ತಿಕ್ಕುವ ಕಾರ್ಯ ನಡೆಸಲಾಗುತ್ತಿದೆ ಎಂದು ಕೊಡಗು ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಮನುಸ್ವಾಮಯ್ಯ ಆಂದೋಲನವನ್ನು ವಿರೋಧಿಸಿದರು. ನದಿ ಉಳಿಸುವ ಕಾರ್ಯಕ್ರಮ ಉತ್ತಮವಾಗಿದ್ದರೂ ತಳಮಟ್ಟದ ವಾಸ್ತವಂತೆಯನ್ನು ಅರ್ಥೈಸಿಕೊಂಡು ಅದರ ರೂಪುರೇಷ ಬಗ್ಗೆ ಆ ಭಾಗದ ರೈತರೊಂದಿಗೆ ಬಹಿರಂಗ ಚರ್ಚೆ ನಡೆಸಬೇಕು. ರಾಜ್ಯದಲ್ಲಿ ಸುಮಾರು 300 kilometer ಸೇರಿದಂತೆ ಒಟ್ಟು 800 kimi ಕಾವೇರಿ ಹರಿಯುವುದು, ಅರಣ್ಯಕರಣದಿಂದಾಗುವ ಆಗು ಹೋಗು ಬಗ್ಗೆ ನದಿ ತಟದ ಭಾಗ ರೈತರೊಂದಿಗೆ ವಿಸ್ತೃತ ಚರ್ಚಿಸಬೇಕೆಂದರು. ರಾಜ್ಯಾಧ್ಯಕ್ಷರಾದಂಥ ಬಡಗಲ್ಪುರ ನಾಗೇಂದ್ರ ಸರ್ ಇದ್ದಾರೆ, ಹಾಗೆಯೇ ಮೈಸೂರು ಜಿಲ್ಲಾ ಅಧ್ಯಕ್ಷರು ವಸೂರ್ ಕುಮಾರ್ ಸಹ ಇದ್ದಾರೆ, ಹಾಗೆಯೇ ಮಡಿಕೇರಿ ಇದು ಕೊಡಗು ಜಿಲ್ಲಾಧ್ಯಕ್ಷರಾದಂಥ ಮನು ಸೋಮಯ್ಯ ಅವರು ಇದ್ದಾರೆ, ಹಾಗೆಯೇ ಪುನೀತ್ ಪ್ರವಾಹ ಪೀಡಿತದಿಂದ ಜನಜೀವನ ಸಂಪೂರ್ಣ ಆ ಭಾಗದ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಪ್ರವಾಹ ಪೀಡಿತ ಪ್ರದೇಶದ ಜನರ ಬದುಕು ಬೀದಿಗೆ ಬಿದ್ದಿದೆ. ಇದೆಲ್ಲವೂ ಕೂಡ ಮಾಧ್ಯಮದವರು ಹೆಚ್ಚೆಚ್ಚು ವರದಿ ಮಾಡಿ ಸಮಾಜಕ್ಕೆ ಪರಿಚಯ ಮಾಡಿಕೊಟ್ಟಿದ್ದೀವಿ. ನಾವು ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಎರಡನೇ ಸಲ ಹೋಗಿದ್ದೋ. ಮೊದಲನೇ ಸಲ ಹೋದಾಗ ಸಂತ್ರಸ್ತರ
ಶಿಬಿರದಲ್ಲಿ ಜನ ಇದ್ದರು, ಸಾಕಷ್ಟು ನೆರವು ಸಾರ್ವಜನಿಕರು ಬಂದಿತ್ತು. ಸರ್ಕಾರಿ ನೆರವುಕ್ಕಿಂತ ಸಾರ್ವಜನಿಕರ ನೆರವು ಬಂದಿತ್ತು. ಮೊದಲು ನಿಮ್ಮ ಜೊತೆ ಪ್ರಸ್ತಾಪ ಮಾಡಿದೋ, ಇಡೀ ಜನ, ರಾಜ್ಯದ ಜನ, ಬೇರೆ ಬೇರೆ ಎಲ್ಲ ವರ್ಗದ ಜನ, ಇಡೀ ಸಂತಸರ್ಗ ಮಾನವೀಯ ಮಿಡಿತವನ್ನು ಉದಯವಂತಿಕೆಯನ್ನು ತೋರಿಸಿದ್ರು. ಸಾಕಷ್ಟು ನೆರವು, ಎಲ್ಲ ರೀತಿಯ ನೆರವನ್ನು ನೀಡಿದರು. ಸರ್ಕಾರದ ನೆರವಿಗಿಂತಲೂ ಹೆಚ್ಚಿತ್ತು ಅಂತ ಅದಕ್ಕೆ ನಾವು ಓಸರಣೆ ಪ್ರಸ್ತಾಪ ಮಾಡಿದ್ದೆವು. ಅವರೆಲ್ಲರಿಗೂ ಕೂಡ ರೈತ ಸಂಘ ನಿಮ್ಮ ಮುಖಾಂತರ ಮತ್ತು ಈ ಬೇರೆ ಬೇರೆ ವೇದಿಕೆಯಲ್ಲಿ ಅತ್ಯಂತ ಧನ್ಯವಾದಗಳನ್ನು ಅರ್ಪಿಸಿದೆ. ಎರಡನೇದು ಯೋಧರಿಗೆ ಅರ್ಪಿಸಿದೆ. ಪ್ರಾಣ ಲೆಕ್ಕಿಸದೆ ಪ್ರವಾಹದಲ್ಲಿ ಜನರನ್ನು ಬದುಕಿಸಿದ್ದಾರೆ. ಮೂರನೇದು ಪತ್ರಿಕೆಯವರು, ಪ್ರಾಣವನ್ನೂ ಬದಿಗೊತ್ತಿ ಸಾಕಷ್ಟು ವರದಿಯನ್ನು ಮಾಡಿ ಸಮಾಜಕ್ಕೆ ಸರ್ಕಾರಕ್ಕೆ ತಿಳಿಸ್ಕೊಟ್ಟಿದ್ದೆ. ಅದಕ್ಕೆ ಮೂರಕ್ಕೂ ಕೂಡ ನಾವು ವಿಶೇಷವಾದ ಧನ್ಯವಾದವನ್ನು ರೈತ ಸಂಘ ಹಲವಾರು ವೇದಿಕೆಯಲ್ಲಿ ವ್ಯಕ್ತಪಡಿಸಿದೆ. ಈಗಲೂ ಕೂಡ ಪುನರೋಚನೆ ಮಾಡ್ತಿದ್ದೀವಿ. ಎರಡನೇ ಸಲ ಹೋಗಿ ನೋಡಿದಾಗ, ಪರಿಶೀಲಿಸಿದಾಗ, ವಾಪಸ್ ಊರು ತೆರಳಿದರೆ ಆದರೆ ಭಾಳಷ್ಟು ಆತಂಕ ಕಾರ್ಮೋಡ ಅವರಲ್ಲಿತ್ತು. ಮನೆಗಳು ಮುಳುಗಿ, ತೆಂಗಿನ ಮರ ಮೇಲೆ ಮುಳುಗಿದ್ದೆಲ್ಲ ಕಡಿಮೆ ಆದರೆ ಹೋದಲ್ಲ, ಮನೆಗೆ ಅದೇ ಯಥಾಸ್ಥಿತಿಯಲ್ಲಿ ಪ್ರವಾಸ ಮಾಡಿದ್ದರು. ವಿಶೇಷವಾಗಿ ದಲಿತರು ಮತ್ತು ಅಲೆಮಾರಿ ಜನಾಂಗ ಎಲ್ಲೆಲ್ಲಿ ವಾಸ ಮಾಡ್ತಾರೋ, ಗುಂಡೆಬೆಸರು ಅಂತೀವಿ, ಅಲ್ಲಿ ಭಾಳಷ್ಟು ದುಸ್ಥಿತಿ ಇಲ್ಲಿ. ಯಾಕಂದರೆ ಭಾಳಷ್ಟು ಮನೆಗಳು ಮಣ್ಣಿಂದ ಕಟ್ಟಿರೋ, ಕುಸ್ತು ಬಿದ್ದಿತ್ತು, ಗುಡಿಸಲುಗಳಿದ್ದೋ, ಅಂಥ ಪರ್ಮನೆಂಟ್ ಸ್ಟ್ರಕ್ಚರ್ಗಳು ಹೆಚ್ಚು ಇರಲಿಲ್ಲ. ದನಗಳು ಸತ್ತು ಬಿದ್ದಿದ್ದು ಅಲ್ಲೇ ಇತ್ತು, ವಾಸನೆ ಹೊಡಿತಿತ್ತು. ಅದಕ್ಕೆ ಮೊದಲು ನಾವು ತಾಕೀತು ಮಾಡಿದ್ವಿ, ಚೀಫ್ ಸೆಕ್ರೆಟರಿ ಜೊತೆ ಮಾತಾಡಿದ್ವಿ. ನೀವೇನು ಕೊಡೋಕ್ಕಿಂತ ಹೆಚ್ಚಾಗಿ ಇಲ್ಲಿ ಆಸ್ಪತ್ರೆಗಳೆಲ್ಲ ಮೊಬೈಲ್ ವ್ಯಾನು, ಆಸ್ಪತ್ರೆಗಳು ಯಾವುದು ಮೊಬೈಲ್ ಹೆಲ್ತ್ ಯೂನಿಟ್ನ ಕಳಿಸ್ಕೊಡಿ ಅಂತ. ನಾವು ಸಂಬಂಧಪಟ್ಟ ನೋಡಲ್ ಅಧಿಕಾರಿಗೂ ಕೂಡ ಅದೇ ಫೋನ್ ಮಾಡಿದ್ವಿ. ಯಾಕಂದರೆ ಒಂದು ಕಡೆ ಪ್ರವಾಹ ಬೀಡಿ ವಾಪಸ್ ಮಾಡ್ತಾರೆ, ಇನ್ನೊಂದು ಕಡೆಯಿಂದ ಇಲ್ಲಿ ರೋಗಕ್ಕೆ ಕುಕ್ತತವಾಗುತ್ತೆ, ಸಣ್ಣ ಮಕ್ಕಳೆಲ್ಲ ಇದ್ದಾವೆ ಅನ್ನೋದು. ಅಂದರೆ ಸರ್ಕಾರದ ನೆರವು ಸಮರ್ಪಕವಾಗಿಲ್ಲ. ಸರ್ಕಾರ, ರಾಜ್ಯ ಸರ್ಕಾರ ಪ್ರವಾಹ ಪೀಡಿತವನ್ನು ಸಂಪೂರ್ಣ ನಿರ್ವಹಣೆ ಮಾಡೋದ್ರಲ್ಲಿ ಸೋತಿದೆ. ಅಲ್ಪ ಸ್ವಲ್ಪ ಮಾಡಿದೆ, ಕರ್ತವ್ಯ ಏನಿಲ್ಲ ಅಂತ ಹೇಳ್ತಿಲ್ಲ, ಆದರೆ ಸಂಪೂರ್ಣವಾಗಿ ಏನು ನೆರವು ನೀಡಬೇಕಾಯಿತು ನೀಡಿಲ್ಲ. ಇನ್ನೂ ಕೇಂದ್ರ ಸರ್ಕಾರ ಬಂದು ಅಧ್ಯಯನ ಮಾಡಿದೆ, ಕೇಂದ್ರ ಸರ್ಕಾರ ಟೀಮ್ ನಾವಲ್ಲಿ ಅಧ್ಯಯನ ಮಾಡಿದಾಗ ಅವರು ಕೂಡ ಒಂದು ಕಡೆಯಿಂದ ಇದ್ದರು. ಅಧ್ಯಯನ ಮಾಡ್ಕೊ ಹೋಗಿದರೆ ಇನ್ನೂ ಬಿಡುಗಡೆ ಆಗಿಲ್ಲ. ಲಕ್ಷಾಂತರ ಎಕರೆ ಕಬ್ಬು ನಾಶ ಆಗಿದೆ. ಮಂಡ್ಯ ಜಿಲ್ಲೆ ಕಬ್ಬು ಬೆಳೆಯೋ ಪ್ರದೇಶ ಅಂತಿದ್ದು, ಮಂಡ್ಯ ಅಲ್ಲ, ಬಾಗಲಕೋಟೆ ಬೆಳಗಾವಿ ಮೊದಲನೇ ಪ್ರದೇಶಗಳು ಕಬ್ಬು ಬೆಳೆದ್ರಲ್ಲಿ. ಈಗ ನೀರಾವರಿ ಪ್ರದೇಶ ಅದು, ಹೆಚ್ಚು ಜನ ಭೂಮಿ ಹೊಂದಿರೋ 180 ಜನ ಕಬ್ಬೇ ಬೆಳೆದಿರೋದ್ರಲ್ಲಿ. ಕಬ್ಬು ಸಂಪೂರ್ಣವಾಗಿ, ಲಕ್ಷಾಂತರ ಎಕರೆ ಕಬ್ಬು ನಾಶ ಆಗಿದೆ. ಕಟಾವಿಗೆ ಬರ್ತಿತ್ತು ಒಂದು ತಿಂಗಳು ಎರಡು ತಿಂಗಳಲ್ಲಿ. ತೋಟಗಾರಿಕೆ ಪಸ್ತಲ್ಲಿ ದಾಳಿಂಬೆ ಹೋಗಿದೆ. ದಾಳಿಂಬೆಯಲ್ಲಿ ಭಾಳಷ್ಟು ಕಮರ್ಷಿಯಲ್ ಕ್ರಾಪ್. ಬಾಗಲಕೋಟೆ ಮತ್ತು ಬೆಳಗಾಮಲ್ಲಿ ದಾಳಿಂಬೆ ಬೆಳೆಯೋಕ್ಕೆ ಒಳ್ಳೆ ಉತ್ಕೃಷ್ಟವಾದ ಪ್ರದೇಶ. 1 ಎಕರೆಯಲ್ಲಿ 7 ಲಕ್ಷ 8 ಲಕ್ಷ ಎಲ್ಲ ರೈತರು ಆದಾಯ ಮಾಡ್ತಿದ್ರಂತೆ. ಖರ್ಚು ಅಷ್ಟೇ ಇರ್ತದೆ, ಆದರೆ ಸಂಪೂರ್ಣವಾಗಿ ದಾಳಿಂಬೆ ಕೋಟೆ ಮುಕ್ಕಾಲು ಭಾಗ ಹೋಗಿದೆ ಅಲ್ಲಿ. ಅರಿಶಿನ ನಾವು ಬೆಳೆದಂಗೆ ಬೆಳೀತಾರೆ, ತಮಿಳ್ನಾಡು ನಾವು ಬೆಳಿತೀವಿ ಹಂಗೆ ಬೆಳೀತಾರೆ, ಅರಿಶಿನ ಪ್ರಶ್ನೆ ಹೋಗಿದೆ. ಸೂರ್ಯಪಾನ ಅದು ಕೈಗೆ ಬರೋದೇ ಇಲ್ಲ, ಆ ಮಟ್ಟಕ್ಕೆ ಕೊಟ್ಟೋಗಿದೆ. ನಾವು ಇಲ್ಲಿ ಮುಸ್ಕುನ್ ಜೋಳ ಅಂತೀವಿ, ಅಲ್ಲಿ ಗೋವಿನ ಜೋಳ. ಗೋವಿನ ಜೋಳ 10 ಎಕರೆ 20 ಎಕರೆ 30 ಎಕರೆ ಇಲ್ಲಿ ಸಾಮಾನ್ಯ ಡ್ರೈ ಲ್ಯಾಂಡ್ ಹಾಕೋದು. ಅದು ಹೆಂಗೆ ಆಗಿದೆ ಅಂದರೆ ಕುರುಹೇ ಇಲ್ಲದಂಗೆ ಪೂರ್ತಿ ನಾಶ ಆಗ್ಬಿಟ್ಟಿದೆ. ಸರ್ಕಾರ ಅಧ್ಯಯನ ಮಾಡಿದೆ, ಅಧ್ಯಯನದಲ್ಲಿ ಲೋಪ ಆಗಿದೆ. ಸರ್ಕಾರದ ಅಧಿಕಾರಿಗಳು ಫೀಲ್ಡ್ಗೆ ಹೋಗೋಕ್ಕಿಂತ ಎಲ್ಲೋ ಕುಂತು ಎಲ್ಲೆಲ್ಲ ಸಾಧ್ಯನೋ ಅಲ್ಲಿ ಒಂದು ಊಹೆ ಮೇಲೆ ಬರ್ಕೊಂಡು ಹೋಗಿರೋಂಥದ್ದೇ ಕಾಣ್ತು. ಅದಕ್ಕೆ ಇಮ್ಮಿಡಿಯೇಟಾಗಿ ಅಲ್ಲಿ ಒತ್ತಾಯ ಮಾಡಿರೋದು, ನಾವು ರೀಸರ್ವೆ ಆಗಬೇಕು ಅನ್ನೋ ಕೂಡ ಒತ್ತಾಯ ಮಾಡಿದ್ವಿ. ಎರಡನೇ ಸಾರಿ ಪ್ರವಾಸ ಹೋದಾಗ NDRF ಆ್ಯಕ್ಟ್ ಅಂತಿದೆ. ಈ ಥರ ಬರ ಮತ್ತು ಅತಿವೃಷ್ಟಿ ಅನಾರೋಗ್ಯ ಹೋದಾಗ ರಾಜ್ಯದಲ್ಲಿ SDRF ಆ್ಯಕ್ಟು,
ಇವೆರಡರ ರೀತಿ ಪರಿಹಾರ ಕೊಡೋಕ್ಕೆ ಅವರು ವರದಿಯನ್ನು ಕಳಿಸಿರೋದು ನೋಡಿದೆ ನಾವು. ಇಲ್ಲಿ ಅತಿಕ್ಕಂತ ವಿಶೇಷವಾದ ಅಧಿಕಾರಿ ಬಂದಿರೋ ಐ ಎ ಎಸ್ ಅಧಿಕಾರಿ, ಅವ್ರ ರಿಪೋರ್ಟ್ ಎಲ್ಲ ತೆಗೆದು ನೋಡಿದೆ ನಾವು. ಏನು ರೆಫರೆನ್ಸ್ ಏನಿದೆ ಅಂತಂದರೆ, 1 ಎಕರೆ ಕಬ್ಬು ನಾಶ ಆಗಿದರೆ 5,438 ರೂಪಾಯಿ ಪರಿಹಾರ 1 ಎಕರೆಗೆ. ನಾವು 5,438 ರೂಪಾಯಿ ಪರಿಹಾರ ತಗೊಂಡು ಅಲ್ಲಿರೋವಂಥ 5 ಗುಂಟೆ ಜಮೀನನ್ನು ನಾವು ಸರ್ವ್ ಮಾಡೋಕ್ಕಾಗಲ್ಲ ಮತ್ತೆ ಕಬ್ಬು ನಾಶ ಆಗಿರ್ತದೆ. ಇದು ಭಿಕ್ಷೆ ರೂಪದ ಪರಿಹಾರ ಅಂತ ಘೋಷಣೆ ಮಾಡಿ ಬಂದಿವಿ. ಈ ಭಿಕ್ಷೆ ರೂಪ ಪರಿಹಾರ ಬೇಳೆ ನಮಗೆ. ಅದಕ್ಕೆ ಎನ್ ಡಿ ಆರ್ ಎಫ್ ಆ್ಯಕ್ಟ್ ಏನಿದೆ, ಎಸ್ ಡಿ ಆರ್ ಎಫ್ ಆ್ಯಕ್ಟ್ ಏನಿದೆ, ಕಾಯ್ದೆ ನೀತಿ ಇದೆಯಾ, ಮಾನದಂಡ ಇದೆಯಲ್ಲ, ಈ ಥರ ಅತಿವೃಷ್ಟಿ ಅಥವಾ ಪ್ರವಾಹ ಪೀಡಿತ ಪ್ರವಾಹಕ್ಕೆ ಒಳಗಾದಾಗ ಏನು ನಷ್ಟ ಪರಿಹಾರ ತುಂಬಿಕೊಡೋಕ್ಕೆ ಮಾನದಂಡ ಇದೆ, ಮಾರ್ಗಸೂಚಿ ಇದೆ, ಅದು ಸಂಪೂರ್ಣವಾದ ಅಂತ ಅವೈಜ್ಞಾನಿಕ ಅವಾಸ್ತವ. ಇದನ್ನ ಮುಖ್ಯವಾಗಿ ಬದಲಾಯಿಸಬೇಕು ಅನ್ನೋದು ಕೂಡ ಒತ್ತಾಯ ಮಾಡ್ತಿದ್ರು. ಅದು ಬದಲಾಯಿಸ್ತಾ ಇದ್ರೆ ನಮ್ಮ ಯಾವುದೇ ಅಧಿಕಾರಿ ಪರಿಹಾರ ಕೊಡಬೇಕು ಅಂತ ಮನಸ್ಸಿದ್ರು ಕೂಡ, ಯಾವುದೇ ಸರ್ಕಾರ ಕೊಡಬೇಕು ಅಂತ ಇದ್ರು ಕೂಡ ಕೊಡಕ್ಕೆ. ನಾವೆಲ್ಲ ನದಿ ತಟದ ರೈತರಾಗಿದ್ದು ನಮ್ಮೊಂದಿಗೆ ವಿಸ್ತೃತ ಚರ್ಚೆ ನಡೆಸಿಲ್ಲ. ನದಿ ತಟವನ್ನು ಸೂಕ್ಷ್ಮ ಅರಣ್ಯ ವಲಯವೆಂದು ಘೋಷಣೆಯಾದರೆ ರೈತರಿಗೆ ಕುತ್ತಾಗುವುದು. 242 ಕೋಟಿ ಮರ ಬೆಳೆಸುವುದು ಚಿಕ್ಕ ಯೋಜನೆ ಅಲ್ಲ. ಎಲ್ಲ ಕಡೆ ಒಂದೇ ರೀತಿ ಗಿಡ ಮರಗಳನ್ನು ಬೆಳೆಸುವುದು ಸಾಧ್ಯವಿಲ್ಲ. ಅದಕ್ಕೆ ತನ್ನದೇ ಆದ ಮಣ್ಣು ಪರಿಸರವನ್ನು ಅವಲಂಬಿಸಿರುತ್ತದೆ. ಸದ್ಗುರು ಜಗ್ಗಿ ವಾಸುದೇವ್ ಅವರು ಹಮ್ಮಿಕೊಂಡಿರುವ ಯೋಜನೆಯ ಸಾಧಕ ಬಾಧಕ ಕುರಿತು ಸ್ಥಳೀಯ ರೈತರೊಂದಿಗೆ ಚರ್ಚೆ ನಡೆಸಬೇಕು ಎಂದು ರೈತ ಸಂಘವು ಒಕ್ಕೊರಳಿನಿಂದ ಆಗ್ರಹಿಸಿತು. ಜೆಎಸ್ಎಸ್ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದ ರಸಾಯನಶಾಸ್ತ್ರ ವಿಭಾಗದಿಂದ ಸೆಪ್ಟೆಂಬರ್ 6 ಮತ್ತು 7 ರಂದು ಆರೋಗ್ಯ ಶಕ್ತಿ ಮತ್ತು ಪರಿಸರಕ್ಕೆ ಸುಧಾರಿತ ವಸ್ತುಗಳು ವಿಷಯ ಕುರಿತು ರಾಷ್ಟ್ರಮಟ್ಟದ ವಿಚಾರ ಸಂಕಿರಣ ಆಯೋಜಿಸಲಾಗಿದೆ ಎಂದು ವಿನಯ ಕುಲಪತಿ ಪ್ರೊಫೆಸರ್ ಕೆಎಸ್ ಲೋಕೇಶ್ ತಿಳಿಸಿದರು. ಎಸ್ಜೆಸಿ ಆವರಣದಲ್ಲಿ ನಡೆಯುವ ವಿಚಾರ ಸಂಕಿರಣವನ್ನು ಹಿರಿಯ ವಿಜ್ಞಾನಿ ಡಾಕ್ಟರ್ ಗಣೇಶ್ ಸಾಂಬಶಿವಂ ಅವರು ಸೆಪ್ಟೆಂಬರ್ 6 ರ ಬೆಳಗ್ಗೆ 10ಕ್ಕೆ ಚಾಲನೆ ನೀಡುವರು. ಸುತ್ತೂರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದು CFTRI ನಿರ್ದೇಶಕ ಡಾ ಕೆಎಸ್ ಎಂಎಸ್ ರಾಘವರಾವ್ ಉಪನ್ಯಾಸ ನೀಡಲಿದ್ದಾರೆ. ಜೆಎಸ್ಎಸ್ ಮಹಾವಿದ್ಯಾಪೀಠದ ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಡಾಕ್ಟರ್ ಸಿಜಿ ಬೆಟ್ಟಸೂರು ಮಠ ಅಧ್ಯಕ್ಷತೆ ವಹಿಸಲಿದ್ದಾರೆ. ಪ್ರೊಫೆಸರ್ ಎಂಎಸ್ ಧನಂಜಯ, ಡಾಕ್ಟರ್ ಬಿಜಿ ಸಂಗಮೇಶ್, ಡಾಕ್ಟರ್ ಟಿಎನ್ ನಾಗಭೂಷಣ್ ಇತರರು ಭಾಗವಹಿಸುವರು ಎಂದು ಬುಧವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸೆಪ್ಟೆಂಬರ್ 7 ರಂದು ನಡೆಯುವ ಸಮಾರೋಪದಲ್ಲಿ DFRLನ ನಿವೃತ್ತ ನಿರ್ದೇಶಕ ಡಾ ಕೆಎಸ್ ಮಂಜು, ವಿಶ್ರಾಂತ ಕುಲಪತಿ ಡಾಕ್ಟರ್ ಎಸ್ಆರ್ ನಿರಂಜನ್, ಪ್ರೊಫೆಸರ್ ಕೆ ನಟರಾಜನ್, ಡಾ ವಿಜಿ ಆನಂದ್ ಇತರರು ಭಾಗವಹಿಸುವರು. ವಿಚಾರ ಸಂಕಿರಣದಲ್ಲಿ ದೇಶ ವಿದೇಶಗಳಿಂದ 300ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸುವರು. 20ಕ್ಕೂ ಹೆಚ್ಚು ತಜ್ಞರು ವಿಷಯ ಮಂಡಿಸಲಿದ್ದಾರೆ ಎಂದರು. ಜೆಎಸ್ಎಸ್ ಮಹಾವಿದ್ಯಾಪೀಠದ JSS ಸೈನ್ಸ್ ಅಂಡ್ ಟೆಕ್ನಾಲಜಿ ಯೂನಿವರ್ಸಿಟಿಯಿಂದ ಸ್ವಾಗತ ಕೋರ್ತಾ, ನಾನು ಪ್ರೊಫೆಸರ್ ಲೋಕೇಶ್, ರಿಜಿಸ್ಟ್ರಾರ್ JSS ಸೈನ್ಸ್ ಅಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ. ನನ್ನ ಜೊತೆ ಪ್ರೊಫೆಸರ್ ಮಲ್ಲು, ಡಿಪಾರ್ಟ್ಮೆಂಟ್ ಆಫ್ ಕೆಮಿಸ್ಟ್ರಿ, ಸಂದೀಪ್ ಅಸಿಸ್ಟೆಂಟ್ ಪ್ರೊಫೆಸರು, ಡಾಕ್ಟರ್ ಕಾರ್ತಿಕ್ ಅವರಿದ್ದಾರೆ. ನಾವು ಇಲ್ಲಿ ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸ್ ಯಾವುದ್ರ ಬಗ್ಗೆ ಅಂದರೆ ಅಡ್ವಾನ್ಸ್ಡ್ ಮೆಟೀರಿಯಲ್ಸು ಫಾರ್ ಹೆಲ್ತ್, ಎನರ್ಜಿ ಆ್ಯಂಡ್ ಎನ್ವಿರಾನ್ಮೆಂಟ್ ಅಂತ. 2018ರಲ್ಲೂ ಒಂದು ಮಾಡಿದ್ವಿ, 2019ರಲ್ಲೂ ಒಂದು ಮಾಡ್ತಾ ಇದ್ದೀವಿ. ಇನ್ಮೇಲೆ ನಮ್ಮ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ಆಗಿರೋದ್ರಿಂದ ಸೈನ್ಸ್ ಪ್ರೋಗ್ರಾಮ್ಸ್ಗೆ ತುಂಬ ಒತ್ತು ಕೊಡಬೇಕು ಅಂದ್ಬಿಟ್ಟು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಹಾಗಾಗಿ 2019ನೇ ಇಸ್ವಿನಲ್ಲೂ ಈಗ ಮಾಡ್ತಾ ಇದ್ದೀವಿ. ಸೆಪ್ಟೆಂಬರ್ 6 ಮತ್ತು 7ನೇ ತಾರೀಕು ನಮ್ಮ ಕ್ಯಾಂಪಸ್ನಲ್ಲೇ ಮಾಡ್ತಾ ಇದ್ದೀವಿ. ತಮಗೆಲ್ಲ ಕೊಡ್ತೀವಿ, ಅವ್ರಿಗೆಲ್ಲ ಕೊಟ್ಬಿಡಿ. ಇನಾಗ್ಯುರೇಷನ್ನು 6ನೇ ತಾರೀಕು ಬೆಳಗ್ಗೆ 9:30ಗಾಗತ್ತೆ. ಡಾಕ್ಟರ್ ಗಣೇಶ್ ಸಾಂಬಶಿವಂ ಅಂತ ಆ್ಯಂಥಮ್ ಬಯೋಸೈನ್ಸಸ್ ಕೋಫೌಂಡರ್ ಮತ್ತು ಚೀಫ್ ಸೈಂಟಿಫಿಕ್ ಆಫೀಸರ್ ಅವರು ಚೀಫ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ. ಕೀನೋಟ್ ಅಡ್ರೆಸ್ನ ನಮ್ಮ ಡಾಕ್ಟರ್ KSMS ರಾಘವರಾವ್, ಡೈರೆಕ್ಟರ್ CFTRI CSR ಲ್ಯಾಬ್ ಮೈಸೂರು, ಅವರು ಮಾಡ್ತಾರೆ. ಗೆಸ್ಟ್ ಆಫ್ ಆನರ್ ಆಗಿ ನಮ್ಮ ಪ್ರೊಫೆಸರ್ MH ಧನಂಜಯ ಅವರು ಅಡ್ವೈಸರ್ ಇರ್ತಾರೆ. ಪ್ರೆಸಿಡೆಂಟು ನಮ್ಮ ಎಕ್ಸಿಕ್ಯೂಟಿವ್ ಸೆಕ್ರೆಟರಿ JSS MVP ಡಾಕ್ಟರ್ CG ಬೆಟ್ಸೂರು ಮಠ ಅವರು ಇನಾಗ್ರೇಷನ್ಗೆ ಇರ್ತಾರೆ. ಸುಮಾರು 300 ಪ್ರತಿನಿಧಿಗಳು ಆಲ್ ಓವರ್ ದಿ ಕಂಟ್ರಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸುಮಾರು 25 ಓರಲ್ ಪ್ರೆಸೆಂಟೇಷನ್ ಪೇಪರ್ಸ್ ಇದೆ, 52 ಪೋಸ್ಟರ್ ಪ್ರೆಸೆಂಟೇಷನ್ ಇದೆ, ಸುಮಾರು 20 ಜನ ಸೈಂಟಿಫಿಕ್ ಎಕ್ಸ್ಪರ್ಟ್ಸು, ಟೆಕ್ನಿಕಲ್ ಎಕ್ಸ್ಪರ್ಟ್ಸು ಫ್ರಮ್ ವೇರಿಯಸ್ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ಸ್ ಆಫ್ ದಿ ಕಂಟ್ರಿ ಬರ್ತಾ ಇದ್ದಾರೆ. ಇನ್ವೈಟೆಡ್ ಟಾಕ್ಸ್ ಕೊಡ್ತಾರೆ 2 ದಿವಸಕ್ಕೂ. ಸೊ ಹಾಗಾಗಿ ನಮ್ಮಲ್ಲಿ ನಿಮ್ಮಲ್ಲಿ ಕಳಕಳಿಯ ಮನವಿ ಏನು ಅಂತಂದರೆ, ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಫಾರ್ ಹೆಲ್ತ್
ಎನರ್ಜಿ ಆ್ಯಂಡ್ ಎನ್ವಿರಾನ್ಮೆಂಟಿಗೆ ಬೇಕು, ದೇಶಕ್ಕೆ ಮೆಟೀರಿಯಲ್ ಸೈನ್ಸು ತುಂಬ ಬೇಕು. ಯಾಕೆಂದರೆ ಇಂಡಿಯಾ ಮೆಟೀರಿಯಲ್ ಸೈನ್ಸಲ್ಲಿ ಸ್ವಲ್ಪ ಹಿಂದುಳಿದಿದೆ. ನಾವು ಅದ್ರ ಬಗ್ಗೆ ಹೊಸ ಹೊಸ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀವಿ. ಎಮ್ ಎಸ್ ಸಿ ಕೆಮಿಸ್ಟ್ರಿ ಪ್ರೋಗ್ರಾಮ್ ಶುರು ಮಾಡಿದ್ದೀವಿ, ಎಮ್ ಎಸ್ ಸಿ ಮ್ಯಾಥ್ಸ್ ಪ್ರೋಗ್ರಾಮ್ ಶುರು ಮಾಡಿದ್ದೀವಿ, ಎಮ್ ಎಸ್ ಸಿ ಫಿಸಿಕ್ಸು ಶುರು ಮಾಡ್ತಾ ಇದ್ದೀವಿ. ತುಂಬ ರಿಸರ್ಚ್ ಮಾಡ್ತಾ ಇದ್ದೀವಿ, ಸ್ಪಾನ್ಸರ್ಡ್ ರಿಸರ್ಚ್ ಎಲ್ಲ ಕೈಗೊಂಡಿದ್ದೀವಿ ಸೈನ್ಸ್ನಲ್ಲಿ. ಹಾಗಾಗಿ ತಾವೆಲ್ಲ ಅತ್ಯುತ್ತಮವಾಗಿ ಇದನ್ನು ಪಬ್ಲಿಸೈಸ್ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. 7ನೇ ತಾರೀಕು ವ್ಯಾಲಿಡಿಕ್ಟ್ರಿ ಫಂಕ್ಷನ್ ಆಗುತ್ತೆ. ಅದಕ್ಕೆ ಡಾಕ್ಟರ್ ಕೆ ಎಸ್ ಮಂಜ, ಫಾರ್ಮರ್ ಡಿ ಎಫ್ ಆರ್ ಎಲ್ ಡೈರೆಕ್ಟ್ರು ಬರ್ತಾರೆ ಚೀಫ್ ಗೆಸ್ಟಾಗಿ. ಗೆಸ್ಟ್ ಆಫ್ ಆನರ್ಸು ಇಬ್ಬರು ಇರ್ತಾರೆ, ಡಾಕ್ಟರ್ ಎಸ್ ಆರ್ ನಿರಂಜನ ನಮ್ಮ ಮೈಸೂರು ಯೂನಿವರ್ಸಿಟಿ ಪ್ರೊಫೆಸರು, ಫಾರ್ಮರ್ ವಿ ಸಿ ಗುಲ್ಬರ್ಗ ಯೂನಿವರ್ಸಿಟಿ. ಆಮೇಲೆ ಡಾಕ್ಟರ್ ವಿ ಜಿ ಆನಂದ್ ಅಂತ ಐಸರ್ ಪುಣೆ ಒಳ್ಳೆ ಸಂಸ್ಥೆ, ಅಲ್ಲಿಂದ ಬರ್ತಾ ಇದ್ದಾರೆ. ಕೆ ನಟರಾಜನ್ ಅವರು ಡಿಪಾರ್ಟ್ಮೆಂಟ್ ಆಫ್ ಕೆಮಿಸ್ಟ್ರಿ ಆರ್ ವಿ ಸಿ ಬೆಂಗಳೂರಿನವರು ಇರ್ತಾರೆ, ಪ್ರಿಸೈಡೆಡ್ ಬೈ ರಿಜಿಸ್ಟ್ರಾರ್ ಪ್ರೊಫೆಸರ್ ಕೆ ಎಸ್ ಲೋಕೇಶ್. 7ನೇ ತಾರೀಕು 4ವರೆಗೆ. ಸೊ ದಯವಿಟ್ಟು ತಾವೆಲ್ಲ ಬರಬೇಕು, ನಿಮ್ಮ ಸಹಕಾರ ಇದಕ್ಕೆ ಬೇಕು, ಒಳ್ಳೆ ಪಬ್ಲಿಸಿಟಿ ಕೊಡಿ. ಇದು ಟೆಕಿಪ್ ಅಂತ ಒಂದು ಪ್ರೋಗ್ರಾಮ್ ಇದೆ ಗೌರ್ಮೆಂಟ್ ಆಫ್ ಇಂಡಿಯಾದ್ದು, ಟೆಕ್ನಿಕಲ್ ಎಜುಕೇಷನ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಅಂತ. ಅದರಿಂದ ಅದರ ಸಹಯೋಗದೊಂದಿಗೆ ಈ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ. ಸುಮಾರು 50 ಕೋಟಿಗಳಷ್ಟು 3 ಟೆಕಿಪ್ ಪ್ರೋಗ್ರಾಮಿಂದ ನಮ್ಮ ಜೆ ಸಿ ಇ ಪ್ಲಸ್ ಯೂನಿವರ್ಸಿಟಿಗೆ ಬಂದಿರುತ್ತೆ. ಹಾಗಾಗಿ ಆ ಟೆಕಿಪ್ ಪ್ರೋಗ್ರಾಮಲ್ಲಿ ಯಾವ್ಯಾವ ಥರ ಅಡ್ವಾನ್ಸ್ಡ್ ಸಿಸ್ಟಮ್ಸ್ನ ಮಕ್ಕಳಿಗೆ ಹೇಳಬೇಕು, ರಿಸರ್ಚ್ ಸ್ಕಾಲರ್ಸ್ಗೆ ಹೇಳಬೇಕು, ಟೀಚರ್ಸ್ಗೆ ಟ್ರೈನ್ ಮಾಡಬೇಕು ಅನ್ನೋದ್ರ ಉದ್ದೇಶದಿಂದ ಅದರ ಸಹಯೋಗದೊಂದಿಗೆ ಈ ನ್ಯಾಷನಲ್ ಕಾನ್ಫರೆನ್ಸ್ನ ಮಾಡ್ತಾ ಇದ್ದೀವಿ. ತಾವೆಲ್ಲ ಸಹಕಾರ ಕೊಟ್ಟು ಇದನ್ನು ಚೆನ್ನಾಗಿ ಪಬ್ಲಿಸೈಸ್ ಮಾಡಿ, ಸ್ವಾಮೀಜಿಯವರ ಸಾನ್ನಿಧ್ಯ ಇರುತ್ತೆ 6ನೇ ತಾರೀಕು ಬೆಳಿಗ್ಗೆ, ತಾವುಗಳೆಲ್ಲ ಬಂದು ಕವರ್ ಮಾಡಬೇಕು ಅಂತ ಕಳಕಳಿಯ ಪ್ರಾರ್ಥನೆ. ಏನಾದ್ರು ಕ್ವಶನ್ಸ್ ಇದ್ದರೆ ಕೇಳ್ಬೋದು. ನಾನು ಪ್ರೊಫೆಸರ್ ಕೆ ಎಸ್ ಲೋಕೇಶ್ ಅಂತ ರಿಜಿಸ್ಟ್ರಾರ್, ಪ್ರೊಫೆಸರ್ ಮಲ್ಲು ಕೋಆರ್ಡಿನೇಟರ್ ಆಫ್ ದಿ ಕಾನ್ಫರೆನ್ಸ್ ಕೆಮಿಸ್ಟ್ರಿ ಪ್ರೊಫೆಸರು, ಪ್ರೊಫೆಸರ್ ಕಾರ್ತಿಕ್ ಅಂತ, ಪ್ರೊಫೆಸರ್ ಸಂದೀಪ್ ಅಂತ. ಹೇಳಿ ಸರ್. ವಿಚಾರ ಸಂಕಿರಣ ಸಂಯೋಜಕ ಡಾಕ್ಟರ್ ಪಿ ಮಲ್ಲು, ಡಾಕ್ಟರ್ ಕಾರ್ತಿಕ್, ಡಾಕ್ಟರ್ ಸಂದೀಪ್ ಗೋಷ್ಠಿಯಲ್ಲಿ ಹಾಜರಿದ್ದರು. ರಾಜ್ಯದ ಪ್ರಭಾವಿ ಕಾಂಗ್ರೆಸ್ ಮುಖಂಡ ಡಿ ಕೆ ಶಿವಕುಮಾರ್ ಅವರ ಬಂಧನ ಖಂಡಿಸಿ ನಗರದ ಗಾಂಧಿ ಚೌಕದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಗಾಂಧಿ ವೃತ್ತದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ, ಗ್ರಾಮಾಂತರ ಜಿಲ್ಲಾ ಸಮಿತಿಯ ಅಧ್ಯಕ್ಷ ಡಾ ಬಿಜೆ ವಿಜಯ್ ಕುಮಾರ್, ನಗರಾಧ್ಯಕ್ಷ ಆರ್ ಮೂರ್ತಿರವರು ಪಾಲ್ಗೊಂಡಿದ್ದರು. ನಗರದ ಕನ್ನಡ ಕ್ರಾಂತಿ ದಳದ ವತಿಯಿಂದ ಧಾರ್ಮಿಕ ಕ್ಷೇತ್ರದಲ್ಲಿ ಗೌರವ ಡಾಕ್ಟರ್ ಪಡೆದ ಕೆ ಎನ್ ರಾಜಣ್ಣ ಅವರನ್ನು ಇಂದು ಸನ್ಮಾನಿಸಲಾಯಿತು. ಕೆ ಎನ್ ರಾಜಣ್ಣನವರಿಗೆ ಸಮಾಜದಿಂದ ಸರ್ಕಾರದಿಂದ ಡಾಕ್ಟರೇಟ್ ಪಡೆದಿದ್ದಾರೆ ಅಂದರೆ ತಪ್ಪಾಗಲ್ಲ. ಯಾಕೆಂದರೆ ಅವರ ಕೆಲಸ ಕಾರ್ಯಗಳು ಅಷ್ಟು ಉನ್ನತ ಮಟ್ಟದಕ್ಕೆ ಮಾಡಿದ್ದಕ್ಕೆ ಅವರಿಗೆ ಸರ್ಕಾರ ಗುರುತಿಸಿದೆ. ಏನು ಎಚ್ ಎ ಜಿ ಒಂದು 100-150 ಜನ ಉಚಿತವಾಗಿ
ದುಡ್ಡು ಗಿಡ್ಡು ಏನು ಸಂಗ್ರಹಣೆ ಮಾಡ್ದೇನೆ ಅವರು ಗುಣಪಡಿಸ್ತಾ ಇದ್ದಾರೆ. ಅವ್ರಿಗೆ ತಾಯಿ ಆ ಚಾಮುಂಡೇಶ್ವರಿ ಅವರ ಮನೆದೇವರು ಅವ್ರಿಗೆ ಹೆಚ್ಚಿನ ರೀತಿ ಅನುಕೂಲತೆ ಕೊಟ್ಟು ಇನ್ನೂ ಈ ಸೇವೆ ಮಾಡೋವಂಥ ಅವಕಾಶನ ತಾಯಿ ಕಲ್ಪಿಸ್ಲಿ ಅಂತ ನನ್ನ ಸ್ನೇಹಿತರು ಮಾತಾಡಿದ್ರು. ಅದಕ್ಕೆ ನಾನೊಂದೆರಡು ಮಾತಾಡ್ತಾ ಇದ್ದೀನಿ. ನನ್ನ ಹೆಸರು ಸತ್ಯಪ್ಪ ಕೆ ಕನ್ನಡ ಕಾಂತಿ ದಳದ ಮುಖ್ಯಸ್ಥ. ನಮಸ್ಕಾರ. ಕನ್ನಡ ಕ್ರಾಂತಿ ದಳದ ಸತ್ಯಪ್ಪನವರೇ, ಅದು ಕುರುಬಳ್ಳಿ ಸರ್ಕಲ್ನ ನನ್ನ ಸ್ನೇಹಿತ ಬಂಧುಗಳೇ, ಸ್ನೇಹಿತರೇ, ಹಾಗೂ ಈ ನನ್ನ ಸನ್ಮಾನ ಗೌರವಿಸ್ತಾ ಇರುವಂಥ ನನ್ನ ಬಂಧುಗಳೇ, ಇವತ್ತು ನನಗೆ ಸಂತೋಷ ಆಗ್ತಾಯಿದೆ. ನಮ್ಮಂಥ ಇಂಥ ಸಮಾಜ ಸೇವೆ ಮಾಡೋರಿಗೆ, ಇಂಥ ಯುವ ಪೀಳಿಗೆಯವರು ಸಮಾಜ ಸೇವೆ ಗುರುತಿಸಿ ನಮಗೆ ಸರ್ಕಾರದವರೆಲ್ಲ ಬರೀ ಹಣಕಾಸು ಇರೋರು ಮಾತ್ರ ಗುರುತಿಸಿ ಅವ್ರಿಗೆ ಸಹಾಯ ವರ್ತ ಮಾಡಿ ಸನ್ಮಾನ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ಯುವಕರು ಇವತ್ತು ನನ್ನಂತ ಗುರುತಿಸಿ ನನ್ನಂತರನ್ನ ಸಮಾಜ ಸೇವೆ ಮಾಡೋದನ್ನ ಗುರುತಿಸಿ ಈ ಕಾರ್ಯ ಮಾಡಿ ನಾನು ಸನ್ಮಾನ ಮಾಡೋದಕ್ಕೆ ನಾನು ತುಂಬ ಧನ್ಯವಾದ. ಅವ್ರನ್ನ ಚಿರುನಾಗಿರ್ತೀನಿ. ಜೊತೆಗೆ ನಾನು ಹೆಚ್ಚಾಗಿ ಮಕ್ಕಳಿಗೆ ಏನೀಗ ನಾನು ಪ್ರೋಟೀನ್ ಪೌಡ್ರ್ ಕೊಡ್ತಾ ಇದ್ದೀನಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ನಾನು ಸ್ವಂತ ಖರ್ಚಿನಲ್ಲಿ ಹೆಚ್ಚಾಗಿ ಮಕ್ಕಳಿಗೆ ಪ್ರೋಟೀನ್ ಪೌಡ್ರ್ ಕೊಡೋಕ್ಕೆ ಸಿದ್ಧವಾಗಿದ್ದೀನಿ. ಧನ್ಯವಾದಗಳು. ಇದು ನಮಸ್ಕಾರ. ಇದು ಏನು ನಮ್ಮ ಕುರುಬಳ್ಳಿ ಸರ್ಕಲ್ನ ನಮ್ಮ ಬಾಂಧವರಿಗೆ ಎಲ್ಲರಿಗೂ ನಮಸ್ಕಾರ ಹೇಳ್ದ ಒಂದೇ ಅರ್ಪಿಸ್ತೀನಿ. ಡಾಕ್ಟರ್ ಕೆ ಎನ್ ರಾಜಣ್ಣ, ಶನಿಮಠ, KRS. ನಂತರ ಮಾತನಾಡಿದ ಸಂಸ್ಥಾಪಕರಾದ ಸತ್ಯಾರ್ ಅವರು, ರಾಜಣ್ಣ ರವರು ಸಮಾಜ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. 150 ಹೆಚ್ಚು HIV ಮಕ್ಕಳ ಪೋಷಣೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಯಾವುದೇ ರೀತಿಯ ಹಣದ ಸಹಾಯ ಪಡೆಯದೆ ನಡೆಸಿಕೊಂಡು ಬಂದಿದ್ದಾರೆ ಎಂದು ತಿಳಿಸಿದರು. ರಾಜಕೀಯ ದುರುದ್ದೇಶದಿಂದ ಮಾಜಿ ಸಚಿವ DK ಶಿವಕುಮಾರ್ ಅವರನ್ನು ಬಂಧಿಸಲಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಗಂಭೀರವಾಗಿ ಆರೋಪಿಸಿದರು. ಹಿಂದೆ ಕೈ ತಗೊಳಪ್ಪ. ಕಾಂಗ್ರೆಸ್ ಅಧ್ಯಕ್ಷರಾದಂತ ವಿಜಯಕುಮಾರ್ ಹಾಗೂ ಮೂರ್ತಿ ಎಲ್ಲ ನಗರ ತಾಲೂಕು ಸದಸ್ಯರುಗಳು, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಎಲ್ಲ ಮಾನ್ಯ ಸದಸ್ಯರುಗಳು, ಎಲ್ಲ ಸ್ನೇಹಿತರು, ನಾನು ಇವತ್ತು JK ಸುಪ್ರೀಂ ಅವರ ಸ್ಥಿತಿ ಇವತ್ತು ಅಲ್ಲಿ ಹೋಗ್ತಾ ಇದ್ದೇನೆ. ಇವತ್ತು ಇಡೀ ರಾಜ್ಯದಲ್ಲಿ ತಾಲೂಕು ಕೇಂದ್ರಗಳಲ್ಲಿ DK ಶಿವಕುಮಾರ್ ಅವರನ್ನ ರಾಜಕೀಯ ದುರುದ್ದೇಶದಿಂದ ಬಂಧಿಸಿದ್ದಾರೆ ಭಾರತೀಯ ಜನತಾ ಪಕ್ಷದವರು. ಅದನ್ನು ಖಂಡಿಸಿ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ KPCC ಅಂತ ಈಗಾಗಲೇ ಆದೇಶವನ್ನ ಕೊಟ್ಟಿವೆ. ನಾವ್ಯಾರು ಕೂಡ ಕಾನೂನು ಕೈ ತಗೊಳ್ಳಲಿಕ್ಕೆ ಹೋಗುವುದಿಲ್ಲ.
ಈ ಪ್ರತಿಭಟನೆ ಡಿ ಕೆ ಶಿವಕುಮಾರ್ ಅವರು ರಾಜಕೀಯ ಪ್ರೇರಿತವಾದದ್ದು ಮತ್ತು ಸೇಡಿನ ಕ್ರಮ ಅಂತೇಳಿ ನಾನು ತೀವ್ರವಾಗಿ ಖಂಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಪಕ್ಷ ತಮ್ಮ ಎದುರಾಳಿ ಪಕ್ಷದ ನಾಯಕರನ್ನು ಮಣಿಸಲು ಈ ತಂತ್ರ ಹೂಡಿದೆ ಎಂದು ಬಿಜೆಪಿಯನ್ನು ಟೀಕಿಸಿದರು. ಮಾಜಿ ಸಚಿವ ಶಾಸಕ ಎನ್ ಮಹೇಶ್ ಅವರನ್ನು ಬಿಎಸ್ಪಿಯಿಂದ ಉಚ್ಚಾಟಿಸಿರುವುದು ಮತ್ತು ಬಿಎಸ್ಪಿ ರಾಜ್ಯಾಧ್ಯಕ್ಷರಾಗಿದ್ದ ಹರಿರಾಮ್ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೆದುಹಾಕಿರುವುದು ಮತ್ತು ರಾಷ್ಟ್ರೀಯ ಸಮಿತಿ ಸಭೆಯಲ್ಲಿ ಮೈಸೂರು ಜೋನ್ನ ಎಲ್ಲಾ ಪದಾಧಿಕಾರಿಗಳನ್ನು ವಿಸರ್ಜನೆ ಮಾಡಿರುವ ಹಿನ್ನೆಲೆ ಬಿಎಸ್ಪಿಯ ಕಾರ್ಯಕರ್ತರು ಹಾಗೂ ಮುಖಂಡರು ಬಿಎಸ್ಪಿಯ ಪ್ರಾಥಮಿಕ ಸದಸ್ಯಕ್ಕೆ ಸಾಮೂಹಿಕ ರಾಜೀನಾಮೆ ನೀಡಿದ್ದಾರೆ. ಹುಣಸೂರಿಗೆ ಯಾರಾದರೂ ಸ್ಪರ್ಧೆ ಮಾಡಬೇಕು ಅಂತ ನನಗೆ ಇಷ್ಟ ಇದ್ರೆ ನಾನು ಹುಣಸೂರಲ್ಲಿ ಸ್ಪರ್ಧೆ ಮಾಡ್ತೀನಿ, ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡ್ತೀನಿ. ಪಾರ್ಟಿ ಇದ್ದೀರಲ್ಲ, ಬಿಎಸ್ಪಿ ಕ್ಯಾಂಡಿಡೇಟ್ ಇದ್ರು ಕೂಡ, ಬಿಎಸ್ಪಿ ಕ್ಯಾಂಡಿಡೇಟ್ ಇದ್ರು ಕೂಡ ಅವ್ರು ಕ್ಯಾಂಡಿಡೇಟ್ ಆಗ್ತಾರೆ ಪಾರ್ಟಿ ಅಂತ. ನಾನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೋಬೇಕಾಗತ್ತೆ ಅಷ್ಟೇ. ಸೋಮೇಶ್ವರ್ ಘಟನೆ ಮೈಸೂರಿನ ರೋಟರಿ ಮೈಸೂರು ಹಾಗೂ ಹಲವು ಜಿಲ್ಲೆಗಳಲ್ಲಿ ಬಿಎಸ್ಪಿಯ ಸದಸ್ಯರುಗಳು ರಾಜೀನಾಮೆ ನೀಡಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಟೇಕ್ ಆಫ್ ನ್ಯೂಸ್ ಅಲ್ಲಿ ಏನೇನೆಲ್ಲ ಹಾಟ್ ನ್ಯೂಸ್ ಇತ್ತು ಅಂತ. ಮುಂದಿನ ಟೇಕ್ ಆಫ್ ನ್ಯೂಸ್ ಬರೋ ತನಕ ನೋಡ್ತಾ ಇರಿ ಸಮರ ಟಿವಿ. ಜಸ್ಟ್ ಥಿಂಗ್ ಪಾಸಿಟಿವ್.